ॐ नमः ॐ नमः ॐ नमः सिद्धेव्यः नमो हरिहन्तानं नमो सिद्धान्नं नमो आयुर्यानं नमो उवज्यायानं नमो लोये सौवसाहुनं सरस्वती नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ನಮೋಸ್ತು ಭಗವಾನ್ ನಮೋಸ್ತು ದ್ವಾದಶಾಂಗಜನವಾಣಿ ಮಾತ ನಮಸ್ತು ನಮೋಸ್ತು ವಾಚಶ್ರೀ ನಮೋಸ್ತು ಗುರುದೇ ನಮೋಸ್ತು ನಮೋಸ್ತು ನಮಸ್ತೆ ಸದ್ಧರ್ಮ ಬಂಧುಗಳೇ ಬೆಳಗ್ಗೆಯ ಸತ್ರದಲ್ಲಿ ಆಚಾರ್ಯ ಭಗವಾನ್ ಇಪ್ಪತ್ತೆರಡು ಪ್ರಕಾರದ ಪರಿಷೆಗಳನ್ನು ನಮಗಿಲ್ಲಿ ಹೇಳ್ತಾ ಇರುವಂಥ ಸಂದರ್ಭ ಅದರಲ್ಲಿ ಚರ್ಯಾ ಪರಿಷಯ ದಿಗಂಬರ ಮುನಿಗಳು ಯಾವ ರೀತಿ ಇಪ್ಪತ್ತೆರಡು ಪ್ರಕಾರದ ಪರಿಷೆಗಳನ್ನು ಸಹಿಸ್ಕೊಳ್ತಿರ್ತಾರ ಯಾವ ರೀತಿ ಅದರ ಪಾಲನೆ ಮಾಡ್ತಿರ್ತಾರ ತನ್ನ ವ್ರತ ರಕ್ಷಣೆ ತನ್ನ ಸಮಿತಿ ರಕ್ಷಣೆ ತನ್ನ ಗುಪ್ತಿ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ತಿರ್ತಾರ ಅನ್ನುವಂಥ ವಿಶೇಷವಾದ ಸ್ವಾಧ್ಯಾಯ ಮಧ್ಯ ಬೆಳಗ್ಗೆ ಸತ್ರದಲ್ಲಿ ನಡೀತಾ ಇದೆ ಮೊನ್ನೆ ಶನಿವಾರ ದಿವಸ ಇಪ್ಪತ್ತೆಂಟು ಪ್ರಕಾರದ ಕೃತಿಕರ್ಮ ಅನ್ನುವಂಥ ವಿಷಯ ಬಂದಿತ್ತು ಎಹಿ ಮುನಿರಾಜ್ಗಿ ಉತ್ತಮ ಚರ್ಯ ಹೇ ಇಪ್ಪತ್ತೆಂಟು ಪ್ರಕಾರದ ಕೃತಿಕರ್ಮ ಚ ಮಾಡೋದಂತಂದ್ರೇ ಅದು ಉತ್ತಮ ಚರ್ಯ ಅಂತ ಹೇಳ್ತಾರೆ ಕುಂದು ಕುಂದು ಸ್ವಾಮಿನೇ ರಯಣ್ ಸಾರ್ ಮೇ ಲಿಖಾ ಹೇ ಕುಂದು ಕುಂದು ಸ್ವಾಮಿಗಳು ಸಾರ್ ಅನ್ನುವಂಥ ಒಂದು ಗ್ರಂಥದಲ್ಲಿ ಮುನಿರಾಜ್ ಕೈಸೇ ಹೋತೆ ಹೇ ಮುನಿರಾಜರು ಹೇಗಿರ್ತಾರೆ ಅನ್ನುವಂಥ ವಿಷಯದ ಮೇಲೆ ತೊಂಬತ್ನಾಲ್ಕನೇ ನಂಬರ್ ಗಾತೆಯಲ್ಲಿ ಆಚಾರ್ಯ ಭಗವಂತರು ಕೊಂದು ಕೊಂದು ಸ್ವಾಮಿಗಳು ಹೇಳ್ತಿದ್ದಾರೆ ರೇಣ್ ಸಾರ್ ಗ್ರಂಥದಲ್ಲಿ ತಚ್ಚ ಸೋಲೋ ಮೊಕ್ಕ ಪಹಾರಾಹಣ ಸಹಾವಜುದೋ ಅನವರ ಎಂ ದಮ್ಮ ಕಹಾಪಸಂಗ ಓಹೋ ಈ ಮುನಿರಾವೋ ಜೊ ಸದಾ ತತ್ವೋಂಕೆ ಚಿಂತನ ಸ್ವಭಾವ ವಾಲೆ ಹೇ ಯಾರೋ ಸದಾ ಪ್ರತಿ ಕ್ಷಣ ಪ್ರತಿ ಸಮಯ ತತ್ವಗಳ ಚಿಂತನದ ಸ್ವಭಾವದವರಾಗಿದ್ದಾರೆ ಮೋಕ್ಷ ಪದಕಿ ಆರಾಧನಾ ಕರ್ನೆಮೆ ಸದಾ ದತ್ತ ಚಿತ್ತರತೆ ಮೋಕ್ಷದ ಪದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಆರಾಧನೆಯಲ್ಲಿ ಸದಾ ದತ್ತ ಚಿತ್ತರಾಗಿರ್ತಾರೆ ಅವರು ಬಹಳ ದೃಢವಾಗಿ ತನ್ನ ಚಿಂತನೆಯಲ್ಲಿ ಲೀನರಾಗಿರ್ತಾರೆ ಕರುಣಾ ದಯಾ ಕ್ಷಮಾಕಿ ಮೂರ್ತಿ ಹೋತೆ ಮತ್ತೆ ಹೇಗಿರ್ತಾರೆ ಅಂದರೆ ಕರುಣೆ ದಯಾ ಮತ್ತು ಕ್ಷಮೂರ್ತಿ ಆಗಿರ್ತಾರ ಅವರು ಐಸೆ ಉತ್ತಮ ಸೆ ಉತ್ತಮ ಗುಣೋಸೆ ಯುಕ್ತ ಮುನಿರಾಜ್ ಹೋತೆ ಮುನಿಗಳು ಹೇಗಿರ್ತಾರಂತಂದ್ರೆ ಇವೆಲ್ಲ ಅವರ ಹತ್ರ ಆ ಗುಣಗಳು ಉತ್ತಮ ಆದಿ ಉತ್ತಮ ಗುಣಗಳು ಅವರಲ್ಲಿ ವ್ಯೋ ಸಹಿತವಾಗಿರ್ತಾವ ಅವ್ರ ಮುನಿರಾಜ್ ಕಿ ಅನವರ ಚರ್ಯ ಕ್ಯಾಹೇ ಮುನಿಗಳದ ಅನವರತ ಚರ್ಯ ಹೇಗಿದಾವ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಮತ್ತೆ ಮುಂದೆ ಹೇಳ್ತಾರ ವೀಕಾದಿ ವಿಪ ಮುಕ್ಕೋ ಆಹ ಕಮ್ಮಾಯಿ ವಿರಹಿಯೋ ನಾನಿ ದೇಶ ಕುಸಲೋ ಅನುಪೇಹ ಭಾವನಾ ಜೋಯಿ ಮುನಿರಾಜ್ ಚಾರ್ ವೀಕತಾ ಆದಿ ಸೆ ಪೂರ್ಣ ಮುಕ್ತ ಹೋತೆ ಮುನಿಗಳು ನಾಲ್ಕು ಪ್ರಕಾರದ ವೀಕತಾ ವೀಕತಾ ಅಂತಂದ್ರೆ ಇಲ್ಲಿ ನಾಲ್ಕು ಪ್ರಕಾರದ ವೀಕತಾ ಅಂತ ಹೇಳ್ತಾರೆ ಇಲ್ಲಿ ಅಂದರೆ ಆ ಕಥೆಗಳನ್ನು ಮಾಡೋಂಗೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ ಅದರ ಬಗ್ಗೆ ಯಾವುದು ವ್ಯವಹಾರದಲ್ಲಿ ಇಳಿಯೋಂಗೇ ಇಲ್ಲ ಯಾವ್ಯಾವ ನಾಲ್ಕು ವೀಕತ ರಾಜಕ ಸ್ತ್ರೀಕಥ ಭೋಜಕಥ ಮತ್ತು ಚೋರ ಕಥ ಹೀಗೆ ನಾಲ್ಕು ಪ್ರಕಾರದ ಕಥಾಗಳು ಇರ್ತವೆ ಕಥಾ ಅಂದರೆ ಅದ್ರ ಬಗ್ಗೆ ಚರ್ಚೆ ಅದ್ರ ಬಗ್ಗೆ ಚಿಂತನೆ ಅದರ ಬಗ್ಗೆ ತಲೆ ಹಾಳು ಮಾಡಿಕೊಳ್ಳೋದು ಇವು ಯಾವುದೂ ಇರಲ್ಲ ಸ್ತ್ರೀಯರ ಬಗ್ಗೆ ತಲೆ ಹಾಳು ಮಾಡಿಕೊಳ್ಳಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಅವ್ರ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ ಚೋರ ಚೋರರ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ ಚೋರರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಚೋರರ ಬಗ್ಗೆ ತಲೆ ಹಾಳು ಮಾಡ್ಕೊಳ್ಳೋಂಗಿಲ್ಲ ಆಮೇಲೆ ಮೂರನೇದು ರಾಜಕಥ ರಾಜಕ ಅಂದರೆ ರಾಜ್ಯದಲ್ಲಿ ರಾಜಗಳು ಅಂದರೆ ರಾಜಾದ್ರಿಗೆ ಮಂತ್ರಿ ಹೇಗಿದ್ದಾರೆ ನಿಮ್ಮ ಪ್ರಧಾನ ಮಂತ್ರಿ ಇಲ್ಲಿ ಸಿ ಎಂ ಹೇಗಿದ್ದಾರೆ ಆದಿ ಎಮ್ ಎಲ್ ಎ ಹೇಗಿದ್ದಾರೆ ಆದಿ ಇದ್ರ ಬಗ್ಗೆ ಯಾರ ಬಗ್ಗೆ ಚರ್ಚೆ ಇಲ್ಲ ಚಿಂತನೆ ಇಲ್ಲ ವಿಚಾರ ಇಲ್ಲ ಆಮೇಲೆ ನಾಲ್ಕನೇದು ಭೋಜಕಥ ಆಹಾರದ ಬಗ್ಗೆ ಒಮ್ಮೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಮ್ಮೆ ಹೋಗಿ ಅವರು ಆಹಾರ ಮಾಡಿಕೊಂಡು ಅಂತಂದರೆ ನಾಳೆಗೆ ಮುದ್ರೆ ಹಿಡಿಯೋ ತನಕ ಅವರಿಗೆ ಯಾವುದೇ ಪ್ರಕಾರದ ಆಹಾರದ ಕೂಡ ಚಿಂತನೆ ವಿಚಾರ ಯಾವುದೇ ಪ ವಿಕಲ್ಪಗಳು ಇರುವುದಿಲ್ಲ ಈ ಪ್ರಕಾರ ನಾಲ್ಕು ಪ್ರಕಾರದ ಕಥ ಅಂತ ಹೇಳ್ತಾರೆ ಕಥ ಅಂದ್ರೆ ಬೇಡವಾದ ಕಥ ಅಂತ ಇಲ್ಲಿ ಇಂಥ ಚಾರ ಕಥಾವ ಆದಿ ಸೆ ಪರಿಪೂರ್ಣ ಮುಕ್ತ ಹೋತೆ ನಾಲ್ಕು ಪ್ರಕಾರ ಆ ಕಥೆಗಳಿಂದ ಏನಿರ್ತಾರೆ ಕಥೆಯಿಂದ ಮುಕ್ತರಾಗಿರ್ತಾರೆ ಅಧಃ ಕರ್ಮ ರೂಪ ಆರಂಭ ಪಾಪ ಸೇ ರಹಿತರತೆ ಕರ್ಮ ರೂಪ ಆರಂಭ ಪಾಪಗಳಿಂದ ಏನಿರ್ತಾರೆ ಅವ್ರ ಮುನಿಗಳು ರಹಿತರಾಗಿರ್ತಾರೆ ಗುಡಿಸೋದು ಒರೆಸೋದು ತೊಳೆಯೋದು ಕುಟ್ಟೋದು ಬೀಸೋದು ಹ ಇವೆಲ್ಲ ಏನು ಬರ್ತವಲ್ಲ ಇವೆಲ್ಲ ಅಧಃಕರಣ ಅಂತ ಹೇಳ್ತಾರೆ ತಿಳ್ಕೊಳ್ತಬೇಕು ಹ್ಮ್ ಈ ಪ್ರಕಾರದ ಆರಂಭ ಕ್ರಿಯೆಗಳಿಂದ ಆರಂಭ ಪಾಪಗಳಿಂದ ಏನಿರ್ತಾರೆ ಮುನಿಗಳು ರಹಿತರಾಗಿರ್ತಾರ ಸಮ್ಯಕ್ ಜ್ಞಾನಿ ಹೋತೆ ಮುನಿಗಳು ಅಂದ್ರೆ ಸಮ್ಯಕ್ ಜ್ಞಾನಿಗಳಾಗಿರ್ತಾರ ಆಮೇಲೆ ಸಮೀಚೀನ್ ಉಪದೇಶ ಉಪದೇಶದೇನೆ ಮೇ ಕುಶಲ್ ಹೋತೆ ಸಮೀಚೀನ್ ಧರ್ಮದ ಉಪದೇಶ ಕೊಡೋದ್ರಲ್ಲಿ ಅವ್ರು ಏನಿರ್ತಾರ ಪ್ರಶ್ನತನ ಕುಶಲರಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ ತತ ಸತತ ಅತ್ ಅನಿತ್ಯಾದಿ ಬಾರ ಅನುಪ್ರೇಕ್ಷಾಂಕೆ ಚಿಂತನೆ ಮೇಲೆ ಲೆಗೆ ರಹತೆ ಮತ್ತು ಸತತವಾಗಿ ಅವರು ಹನ್ನೆರಡು ಅನುಪ್ರೇಕ್ಷೆಗಳದವ ಅನಿತ್ಯ ಅನುಪ್ರೇಕ್ಷಾ ಇವೆಲ್ಲ ಬರ್ತಾವಲ್ಲ ಇಂತ ಹನ್ನೆರಡು ಅನುಪ್ರೇಕ್ಷಾದ ಚಿಂತನದಲ್ಲಿ ಅವರು ಲೀನರಾಗಿರ್ತಾರ ಅವ್ರು ಸದಾ ಪರನಿಂದ ಅವರು ವಂಚನಾ ಸೇ ಸದಾ ದೂರ ರಹತೇ ಅಂತ ಹೇಳ್ತಾರಲ್ಲಿ ಮತ್ತೇನು ಹೇಳ್ತಾರಪ್ಪ ಅಂತಂದ್ರ ಪರನಿಂದೆಯಿಂದ ಮತ್ತು ಇನ್ನೊಬ್ಬರು ವಾಂಚನೆ ವಂಚನಾ ಮಾಡೋದು ಆದಿ ಇದರಿಂದ ಅವ್ರು ಏನು ಹೇಳ್ತಾರ ದೂರ ಇರ್ತಾರ ಪರಿಷಃ ಉಪಸರ್ಗ ತಥ ದುಃಖ ಸಹನೆ ಮೇ ಸಮರ್ಥರಹತೆ ಪರಿಷ ಉಪಸರ್ಗ ಮತ್ತು ದುಃಖಗಳು ಬರ್ತಾ ಇರುವಂತಹ ಎಲ್ಲ ಪ್ರಕಾರ ದುಃಖಗಳನ್ನ ಅವರು ಸಹನೆ ಮಾಡಿಕೊಳ್ಳೋದ್ರಲ್ಲಿ ಸಮರ್ಥರಾಗಿರ್ತಾರ ಸದಾ ಶುಭ ಧ್ಯಾನ ಅಧ್ಯಯನ ಮೇ ರಥರಹತೆ ಹೇ ಸದಾ ಶುಭ ಧ್ಯಾನ ಮಾಡ್ತಿರ್ತಾರ ಮತ್ತು ಅಧ್ಯಯನದಲ್ಲಿ ತನ್ನ ಆತ್ಮಚಿಂತನೆಯಲ್ಲಿ ಶಾಸ್ತ್ರ ಅಧ್ಯಯನದಲ್ಲಿ ಆದಿ ಅವರು ಲೀನರಾಗಿರ್ತಾರ ಏಂ ಬಾಯ ಅಂತಃ ಪರಿಗ್ರಹ ಸೇ ರಹಿತರತೆ ಹೇ ಬಾಹ್ಯ ಅಂತರಂಗ ಪರಿ ಬಾಹ್ಯ ಮತ್ತು ಅಂತರಂಗ ಪರಿಗ್ರಹದಿಂದ ಅವ್ರು ಏನಿರ್ತಾರಂದ್ರ ರಹಿತರಾಗಿರ್ತಾರ ಆಮೇಲೆ ಶಿಷ್ಯ ಭಗವಾನ್ಸೆ ಪ್ರಶ್ನೆ ಕರ್ತಾ ಹೇ ಇಲ್ಲಿ ಶಿಷ್ಯ ಭಗವನ್ರಿಗೆ ಪ್ರಶ್ನೆ ಕೇಳ್ತಾರ ಮೂಲಾಚಾರ ಗ್ರಂಥದ ಒಂದು ಗಾತೆಯನ್ನು ಹೇಳ್ತಾರೆ ಇಲ್ಲಿ ಏನಂತಂದ್ರ ಸಾವಿರದ ಹದಿನಾಲ್ಕನೇ ನಂಬರ್ ಗಾತೆಯಲ್ಲಿ ಮೂಲಾಚಾರದಲ್ಲಿ ಶಿವಕೋಟಿ ಮುನಿಗಳು ಶಿವಕೋಟಿ ಅಲ್ಲ ಒಟ್ಟಕೇರ ಆಚಾರ್ಯರು ಯಾವ ರೀತಿ ಹೇಳಿದಾರಪ್ಪಾ ಅಂತಂದ್ರ

ಯಾವ ರೀತಿ ನಡೆದಾಡಬೇಕು ಅಂತ ಕೇಳಿದಾಗ ಕಿಸ್ ಪ್ರಕಾರ ಖಡೆ ರಹನಾ ಚಾ ಯಾವ ಪ್ರಕಾರ ನಿಂತ್ಕೊಳ್ಬೇಕು ಕಿಸ್ ಪ್ರಕಾರ ಬೈಠನಾ ಚಾ ಯಾವ ಪ್ರಕಾರ ನಾವು ಕೂತ್ಕೊಳ್ಬೇಕು ಹೇಗೆ ಕೂತ್ಕೊಳ್ಬೇಕು ಕಿಸ್ ಪ್ರಕಾರ ಶಯನ ಕರ್ನಾ ಚಾ ಯಾವ ಪ್ರಕಾರ ಶಯನ ಮಾಡಬೇಕು ಜಿಸ್ ಕಿಸ್ ಪ್ರಕಾರ ಭೋಜನ ಕರ್ನಾ ಚಾಹಿಯೇ ನಾನು ಯಾವ ಪ್ರಕಾರ ಭೋಜನ ಮಾಡಬೇಕು ಕಿಸ್ ಪ್ರಕಾರ ಸಂಭಾಷಣ ಕರ್ನಾ ಚಾಹಿಯೇ ಈ ಗಾಥೆಯಲ್ಲಿ ಪ್ರಶ್ನೆಗಳಿದಾವ ನಾನು ಯಾವ ಪ್ರಕಾರ ಸಂಭಾಷಣೆ ಮಾಡ್ತಾ ಇರಬೇಕು ಜಿಸ್ಸೆ ಪಾಪಕರ್ಮಕ ಬಂಧನ ಹೋ ಅದರಿಂದ ನನಗೆ ಪಾಪಕರ್ಮದ ಬಂಧ ಆಗದೆ ಇರಲಿ ನಾನು ಯಾವ ಪ್ರಕಾರ ನಡೀಬೇಕು ಯಾವ ಪ್ರಕಾರ ಕೂತ್ಕೊಳ್ಬೇಕು ಯಾವ ಪ್ರಕಾರ ನಿಂತ್ಕೊಳ್ಬೇಕು ಯಾವ ಪ್ರಕಾರ ನಾನು ಶಯನ ಮಾಡಬೇಕು ಯಾವ ಪ್ರಕಾರ ಭೋಜನ ಮಾಡಬೇಕು ಯಾವ ಪ್ರಕಾರ ಸಂಭಾಷಣೆ ಮಾಡಬೇಕು ಆದಿ ಇವೆಲ್ಲ ಪ್ರಕಾರದ ನಾನು ಯಾ ಇವೆಲ್ಲರಿಂದ ನಾನು ದೂರ ಆಗಿ ಪಾಪ ಕರ್ಮಗಳಿಂದ ನಾನು ರಹಿತನಾಗಿರೋದಕ್ಕೋಸ್ಕರ ನನಗೆ ಉಪದೇಶ ಕೊಡಿ ಅಂತ ಗುರುಗಳ ಹತ್ರ ಭಗವಂತರ ಹತ್ರ ಪ್ರಶ್ನೆ ಕೇಳಿದಾಗ ಶಿಷ್ಯನಿಗೆ ಉತ್ತರ ಹೇಳ್ತಿರ್ತಾರ ಜದಂ ಚರೇ ಜದಂ ಚಿಟ್ಟೆ ಜದಂ ಮಾಸೆ ಜದಂ ಸಸೆ ಜದಂ ಬುಂಜೆಜ್ಜ ಭಾಸೆಜ್ಜ ಏವಂ ಪಾವಂ ನ ಬಜ್ಜಯೀ ಇಲ್ಲಿ ಮತ್ತೇನು ಹೇಳ್ತಾರೆ ಅಂದ್ರೆ ಮೂಲಾಚಾರದಲ್ಲಿ ಸಾವಿರದ ಹದಿನೈದು ನಂಬರ್ ಸೂತ್ರದಲ್ಲಿ ಹೇಳ್ತಾರ ಹೇ ವಸ್ತ ಯತ್ನ ಸೇ ಚಲ ಚಾಹಿಯೇ ಹೇಗೆ ನಡಿಬೇಕು ಯತ್ನ ಪೂರ್ವಕವಾಗಿ ನಡಿಬೇಕು ಯತ್ನ ಅಂದ್ರೆನಾ ನೋಡ್ಕೊಂಡು ನಡಿಬೇಕು ನಿಮ್ದು ನೋಡ್ಕೊಂಡು ನಡಿದ್ರೇನೆ ಜೀವ ರಕ್ಷಣೆ ಎಲ್ಲ ಆಗತ್ತೆ ಯತ್ನಪೂರ್ವಕ ಚಲನ ಚಾಹಿಯೇ ಪೂರ್ವಕ ಕಡೆ ರಹನ ಚಾಹಿಯೇ ವಿವೇಕದಿಂದ ಎದ್ದು ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಎಲ್ಲಿ ಎದ್ದು ನಿಂತ್ಕೊಳ್ಬೇಕು ಅಲ್ಲೇ ನಿಂತ್ಕೊಳ್ಬೇಕು ಎಲ್ಲೆಲ್ಲೇ ಎದ್ದು ನಿಂತ್ಕೊಳ್ಳೋಕೆ ನಿಮಗೆ ಅವಕಾಶ ಮುನಿಗಳಿಗೆ ಇಲ್ಲ ನಮಗೆ ನಮ್ಮ ಸನ್ಮತಿ ಸಾಗರ್ ಮಹಾರಾಜರು ಏನಾದರೂ ಯಾರಾದರೂ ಭಕ್ತರು ಬಂದಾಗ ಅವ್ರ ಜೊತೆ ಮಾತಾಡ್ಕೊ ನಿಂತಿರ್ತೀವಲ್ಲ ನಿಂತ್ರು ಕೂಡ ಬೈತಿದ್ರು ನಮಗೆ ಅವರು ಮಾತಾಡೋದಿದ್ಯಾ ನಿಮಗೆ ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡು ನೀವು ಅವ್ರ ಜೊತೆ ಮಾತಾಡೋದಿದೆ ಅವ್ರು ಏನೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳೋದಿದೆ ಏನೋ ಚರ್ಚೆ ಮಾಡೋದಿದೆ ಧರ್ಮದ ಚರ್ಚೆ ಮಾಡೋದಿದೆ ಎದ್ದು ನಿಂತ್ಕೊಂಡು ಚರ್ಚೆ ಇಲ್ಲ ಕೂತ್ಕೊಂಡು ಚರ್ಚೆ ಮಾಡು ಅಂತ ಹೇಳ್ತಾರೆ ಅವರು ಅಂದರೆ ಎಲ್ಲಿ ಎದ್ದು ನಿಂತ್ಕೊಳ್ಬೇಕು ಅಲ್ಲೇ ಎದ್ದು ನಿಂತ್ಕೊಳ್ಬೇಕು ನೀನು ಎಲ್ಲಿ ಕೂತ್ಕೊಳ್ಬೇಕು ಅಲ್ಲಿ ಕೂತ್ಕೊಳ್ಳೇಬೇಕು ಅದು ಯತ್ನ ವಿವೇಕಪೂರ್ವಕ ಅಂತ ಹೇಳಿದ್ರು ಸನ್ಮತ್ ಸಾಗರ ಮಹಾರಾಜರು ಸಮಾಜದಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು ಯಾವಾಗಲೂ ಅಂತ ಹೇಳೋರು ಮುನಿಗಳು ಕೂತ್ಕೊಂಡೇ ಮಾತಾಡಬೇಕು ನಿಮ್ಮ ಸ್ಥಾನಕ್ಕೆ ನೀವು ಗೌರವ ಕೊಡಬೇಕಂತ ಹೇಳೋರು ಅವರು ನೀವು ಸಮಾಜದಲ್ಲಿ ಸ ಶ್ರಾವಕರ ಜೊತೆ ಎದ್ದು ನಿಂತ್ಕೊಂಡು ಮಾತಾಡ್ರೆ ಶ್ರಾವಕರಲ್ಲಿ ಮತ್ತು ನಿನ್ನಲ್ಲಿ ಏನು ಭೇದ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ಅನ್ನೋಂಥದ್ದು ಮಾತಾಡ್ತೀರ ಅವರಲ್ಲಿ ಆಮೇಲೆ ಯತ್ನಸೆ ಬೆಟ್ನಾೇ ಯತ್ನಸೆ ಅಂದರೆ ವಿವೇಕಪೂರ್ವಕ ಕೆಳಗಡೆ ಕೂತ್ಕೊಳ್ಬೇಕು ಯತ್ನಿಸೆ ಅಂದರೆ ನೋಡಿ ಮಾಡಿ ಕೂತ್ಕೊಳ್ಬೇಕು ಕೆಳಗಡೆ ಜೀವ ಜಂತು ರಹಿತವಾಗಿರುವಂಥ ಭೂಮಿ ಮೇಲೆ ಪಿಂಚಿಯಿಂದ ಮಾರ್ಜನ್ ಮಾಡಿ ಕೂತ್ಕೊಳ್ಬೇಕು ಆದಿ ಇವೆಲ್ಲ ಅದರಲ್ಲಿ ಯತ್ನಪೂರ್ವಕ ಶವನ ಶಯನ ಕರ್ನಾ ಚಾಹಿಯೇ ಯತ್ನಪೂರ್ವಕ ವಿವೇಕದಿಂದ ನೀನು ಏನು ಮಾಡ್ಕೊಳ್ಬೇಕು ಮಲ್ ಶಯನ ಮಾಡೋದು ಮಲಗೋದು ವಿಶ್ರಾಂತಿ ಆದಿ ಇವೆಲ್ಲ ಯತ್ನಪೂರ್ವಕ ಭೋಜನ ಕರ್ನಾ ಚಹಿಯೇ ವಿವೇಕದಿಂದ ಭೋಜನೆ ಮಾಡಬೇಕು ಅಂತ ಹೇಳ್ತಾರಲ್ಲಿ ಹ್ಮ್ ಯತ್ನಶೆ ಸಂಭಾಷಣೆ ಕರ್ನಾ ಚಹಿಯೇ ಇನ್ನೊಬ್ಬರ ಜೊತೆಗೆ ಹಿತ ಮಿತ ಪ್ರಿಯ ವಚನ ಬಹು ವಚನದಲ್ಲಿ ಮಾತಾಡಂಗಿಲ್ಲ ಬಹು ಅಂದ್ರೆ ಬಹಳ ಎಷ್ಟು ಪ್ರಶ್ನೆ ಕೇಳಿದ್ರ ಅಷ್ಟಕ್ಕೆ ಉತ್ತರ ಕೊಡಬೇಕು ಜಾಸ್ತಿ ಅವ್ರ ಜೊತೆ ಚರ್ಚೆ ಮಾಡ್ಕೊತು ಕೂಡ ಸಮಾಜದ ಜೊತೆಗೆ ಶ್ರಾವಕರ ಜೊತೆಗೆ ಕೂರಬಾರ್ದು ಅಂತ ಇಲ್ಲಿ ಹ್ಮ್ ಈ ಪ್ರಕಾರ ಆಚರಣೆ ಕರ್ನೆ ಪಾಪ ಕರ್ಮ ಕಾ ಬಂಧ ನಹಿ ಈ ಪ್ರಕಾರ ಆಚರಣೆ ಮಾಡಿದ್ರೆ ಏನಾಗುತ್ತೆ ಪಾಪ ಕರ್ಮ ಬಂದಿಲ್ಲ ಈ ಪ್ರಕಾರ ಸೇ ಪ್ರಾಂಗ್ ಪದೋಕೆ ದ್ವಾರ ಮುನಿಯೋಕೆ ಆಚಾರ ಮುನಿಯೋಕೆ ಆಚಾರ ಕ ವರ್ಣನ್ ಕರ್ತೇ ಈ ಪ್ರಕಾರ ಇಲ್ಲಿ ಪ್ರಥಮ ಆಚಾರ ಅಂಗದಲ್ಲಿ ಹದಿನೆಂಟು ಸಾವಿರ ಪದಗಳನ್ನ ತಗೊಂಡು ಮುನಿಗಳ ಆಚಾರ ಬಗ್ಗೆ ವರ್ಣನೆ ಇಲ್ಲಿ ಮಾಡಿರುತ್ತಾರೆ ಉಕ್ತ ಸಿದ್ಧ ಹೋತಾ ಇಲ್ಲಿ ಹೇಳಿರುವಂತಹ ಈ ಗಾಥೆಗಳಿಂದ ಸಾಧಕ ಪ್ರತಿ ಸಮಯ ಪಾಪ ಸೇ ಮುಕ್ತ ಕ್ರಿಯಾ ಕರ್ತೆ ರೇ ಚರ್ಯ ಮಾಡುವಂತ ಚರ್ಯಾವಾನ್ ಸಾಧಕರು ಏನಿದಾರಲ್ಲ ಆ ಸಾಧಕರು ಪ್ರತಿ ಸಮಯ ಪಾಪದಿಂದ ಮುಕ್ತ ಆಗೋದಗೋಸ್ಕರ ತನ್ನ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರ ಪಾಪಸೆ ಮುಕ್ತ ಹೋನಾ ಚಾತೆ ಪಾಪಗಳಿಂದ ಮುಕ್ತ ಆಗೋದಕ್ಕೋಸ್ಕರ ಪಾಪ ಹರ್ ಸಮಯ ಕಷ್ಟದಾಯಕ ಹೋತಾಹ ಪಾಪ ಏನಿದೆ ಪ್ರತಿ ಸಮಯ ಕಷ್ಟದಾಯಕ ಇದೆ ಅಂತ ಹೇಳ್ತಾರೆ ಅರ್ಥ ಆಗ್ತಾ ನಾನು ಹೇಳೋದು ಸುಮ್ಮನೆ ಕಲ್ಲು ಕೂತಂ ಕೂತಿದಾರೆ ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ ಕೇಳಿದೆ ನಾನು ಹ್ಮ್ ಪಾಪ ಕಭಿ ಭೀ ಸುಖದಾಯಕ ನಹಿ ಹೋತಾ ಪಾಪ ಯಾವಾಗಲೂ ಸುಖದಾಯಕ ಇರುವುದಿಲ್ಲ ಯಾಕಪ್ಪ ಅಂತಂದ್ರ ವರ್ತಮಾನ ಕಾ ದುಖ ಭೂತ ಕಾಲ ಮೇ ಪಾಪ ಕಿ ಸೂಚನಾ ದೇತ ವರ್ತಮಾನ ವರ್ತಮಾನ ಕಾಲದಲ್ಲಿ ನಮ್ಗೆ ಏನು ದುಃಖ ಆಗ್ತಾ ಇದೆಯಲ್ಲ ಆ ದುಃಖದ ಕಾರಣ ಹಿಂದೆ ಭೂತ ಕಾಲದ ನಾವು ಮಾಡಿರುವಂಥ ಪಾಪಗಳದ ಸೂಚನೆ ಈಗ ಅದು ವರ್ತಮಾನ ಕಾಲದಲ್ಲಿ ಕೊಡ್ತಾ ಇರತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ ನಾವು ಹಿಂದೆ ಮಾಡಿರುವಂಥ ಪಾಪದ ಕೃತ್ಯಗಳು ಈ ವರ್ತಮಾನ ಕಾಲದಲ್ಲಿ ನಮಗೆ ದುಃಖ ಅನುಭವಿಸ್ಬೇಕಾಗುತ್ತದೆ ವರ್ತಮಾನ ಕಾಲದಲ್ಲಿ ನಾವು ಯಾವಾಗ ಯಾವಾಗ ದುಃಖ ಅನುಭವಿಸ್ತಾ ಇರ್ತೀವಿ ಆವಾಗ ಆವಾಗ ನಮ್ಗೆ ಸೂಚನೆ ಕೊಡ್ತಾ ಇರತ್ತೆ ಏನಪ್ಪಾ ಅಂತಂದರೆ ಭೂತ ಕಾಲದಲ್ಲಿ ಏನಾದರೂ ತಪ್ಪು ಮಾಡಿದೀಯ ಅಂತ ಪಾಪ ದುಃಖಕ್ಕೆ ನಿಶಾನಿ ಹೇ ಪಾಪ ಏನಿದೆ ಅಂತಂದರೆ ದುಃಖದ ಒಂದು ಗುರುತಿದೆ ಖಂಡಿತ ಮುಂದೆ ದುಃಖ ಅನುಭವಿಸಲೇಬೇಕಾಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಇವಾಗ ಮಾಡಿದ್ದ ಪಾಪ ಮುಂದೆ ಅನುಭವಿಸಲೇಬೇಕಾಗುತ್ತದೆ ಕೆಲವೊಬ್ಬರಿಗೆ ನಮಗೆ ಅನಿಸಲ್ಲ ನಾನು ಈಗೇನೋ ಏನೋ ಒಂದು ತಪ್ಪು ಮಾಡ್ತಾ ಇದ್ದೀನಿ ಏನೋ ಪಾಪದ ಕ್ರಿಯೆ ಮಾಡ್ತಾ ಇದ್ದೀನಿ ಏ ಬೇಡ ಅದೇನಾಗುತ್ತೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಕೇರ್ಲೆಸ್ ಮಾಡಿಬಿಡ್ತೀವಿ ಅಲ್ಲಿ ಈ ರೀತಿ ಮಾಡಿದ್ದನ್ನು ಪಕ್ಕ ನೆನಪಲ್ಲಿ ಇಟ್ಕೊಳ್ಳೋದು ಮುಂದೆ ಭವಿಷ್ಯದಲ್ಲಿ ಅದರ ಬಗ್ಗೆ ಪಕ್ಕ ನಿಮಗೆ ದುಃಖ ಅನುಭವಿಸಲೇಬೇಕಾಗುತ್ತದೆ ಇದನ್ನು ಮರಿಬಾರ್ದು ಅಂತ ಹೇಳ್ತಾರೆ ಇಲ್ಲಿ ನೀವು ಏನು ಪಾಪ ಮಾಡಿರಿ ಅಥವಾ ಪುಣ್ಯ ಮಾಡಿರಿ ಅದು ಫಲ ಸ್ವರೂಪದಲ್ಲಿ ಮುಂದೆ ಕನ್ ಕಂಪಲ್ಸಿರ್ ಅನುಭವಿಸಲೇಬೇಕಾಗುತ್ತದೆ ಅಂತ ತಿಳ್ಕೊಳ್ಬೇಕು ಇಸ್ಲಿಯೇ ಸದಾ ಮುನಿರಾಜ್ ಅಪ್ನಿ ಚರ್ಯಾಮೆ ದತ್ತ ಚಿತ್ರತೆ ಆ ಕಾರಣದ ಸದಾ ಪ್ರತಿ ಕ್ಷಣ ಪ್ರತಿ ಸಮಯ ಮುನಿಗಳು ತನ್ನ ಚರ್ಯಾದಲ್ಲಿ ಸ ದತ್ತ ಚಿತ್ತರಾಗಿರ್ತಾರ ಅಂತ ತಿಳ್ಕೊಳ್ಬೇಕು ಚರ್ಯಾಕ ಸ್ವರೂಪ ಮಹಾಪುರಾಣ ಮೇ ಇಸ್ ಪ್ರಕಾರ ಸೆ ಪ್ರತಿಪಾದಿತ ಗಯಾ ಹೇಳ್ ಚರ್ಯಾದ ಸ್ವರೂಪವನ್ನು ಮಹಾಪುರಾಣ ಮಹಾನ್ ಗ್ರಂಥದಲ್ಲಿ ಈ ಪ್ರಕಾರಲ್ಲಿ ಪ್ರತಿಪಾದನೆ ಮಾಡಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಗಾತೆ ಹೇಳ್ತಾರೆ ಅಲ್ಲಿ ನೂರ ನಲವತ್ತೇಳು ನೂರ ನಲವತ್ತೆಂಟು ಪ್ರಕಾರ ಎರಡು ಗಾತೆಗಳಿದಾವ ಈ ಎರಡು ಗಾತೆಯಲ್ಲಿ ಹೇಳ್ತಾರ ಚರ್ಯಾತು ದೇವತಾರ್ಥಂ ವಾಮಂತ್ರ ಸಿದ್ಧ ವಾ ಔಷಧಾಹಾರ ಕ್ಲಪತ್ತೆ ವಾನಹಿಂಸಾಮಿತಿ ಚೇಷ್ಟೀ ಚೇಷ್ಟಿತಂ त्र कामक शुद्धि विधीयते से पशाचत्माल सुनो व्यवस्थाप्य गृहोज्जनम किसी देवता के लिए किसी देवता के लिए किसी मंत्र की सिद्धि के लिए अथवा किसी या भोजन बनाने के लिए मैं किसी जीव की हिंसा नहीं करूंगा ना यदे देवते अथवा मंत्र सिद्धिगोस्क अथवा औषध भोजन गोस्कर औषध अथवा भोजन माड़कोस्कर किसी जीव की हिंसा नहीं करूंगा यदे प्रकार जीवित निंसे माऊ दिल्ली ऐसी प्रतिज्ञा करना चर्या कहलाती है रीति प्रतिज्ञा ಒಂದು ಚರ್ಯ ಇದೆ ಅಂತ ತಿಳ್ಕೊಳ್ಬೇಕು ಈಸ್ ಪ್ರತಿಜ್ಞಾ ಮೇ ಯದಿ ಕಭಿ ಇಚ್ಛಾ ನ ನುವೆ ಪ್ರಮಾದ ಸೇ ದೋಷ ಲಗ್ ಜಾವೆ ತೋ ಪ್ರಾಯಶಿತ್ ಸೆ ಉಸ್ಕಿ ಶುದ್ಧಿ ಕೀ ಜಕ್ತಿಹೇ ಇಲ್ಲಿ ಪ್ರತಿಜ್ಞಾ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮನಸ್ಸಲ್ಲಿ ಭಾವನೆ ಇಲ್ಲ ನನಗೆ ಪಾಪ ಮಾಡಬೇಕಂತ ಆದರೂ ಸಹ ಅಜ್ಞಾನ ವಶ ಪ್ರಮಾದ ವಶ ನಮ್ಮಿಂದ ಏನಾದರೂ ದೋಷಗಳಾದರೂ ಕೂಡ ಅದಕ್ಕೆ ಪ್ರಾಯಶಿತ್ ಅನ್ನುವಂಥ ಈ ಒಂದು ವಿಧಿ ಇದೆ ಆ ಪ್ರಾಯಶಿತ್ ನಾನು ಏನು ಮಾಡ್ಕೊಳ್ಬೋದು ಶುದ್ಧಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾರ ದೀರ್ಘಕಾಲ ಗುರುಕುಲಮೆ ಮೇ ರಹಕರ್ ಬ್ರಹ್ಮಚರಿಧಾರ ಬಂದ ಮೋಕ್ಷ ಕೋ ಜಾನಣೆ ವಾಲಾ ಮುನಿ ಯತಿ ಪ್ಯಾರ ಅಂತ ಹೇಳ್ತಾರ ಏನಪ್ಪಾ ಅಂತಂದ್ರ ಸಂಸಾರಸೆ ವಿರಕ್ತ ಹೋಕರಕ್ಕೆ ಪುರುಷ ಗುರುಕುಲ್ ಕಾ ಆಶ್ರಯ ಲೇತಾಹ ಸಂಸಾರದಿಂದ ವಿರಕ್ತರಾಗಿ ಆ ಏನು ಮಾಡ್ತಾರ ಅಂತಂದ್ರ ಗುರುಕುಲದ ಆಶ್ರಯದಲ್ಲಿ ಹೋಗ್ಬಿಡ್ತಾರ ಕಾರಾಗ್ರಹಕ ವಾಸ ಚೋಡ್ಕರ್ ಗುರುಕುಲಕ್ಕೆ ವಾಸ ವಾಸ ಕರ್ತಾಹೆ ಈ ಸಂಸಾರ ಅಂದ್ರೆ ಏನಾದ್ರೆ ಕಾರಾಗ್ರಹ ಕಾರಾಗ್ರಹ ಅಂದ್ರೆ ಜೈಲಿದ್ದಂಗೆ ಮನೆ ಕುಟುಂಬ ಪರಿವಾರ ಇವೆಲ್ಲ ಏನಂತಂದ್ರೆ ಅದು ಜೈಲ್ ಇದ್ದಂಗೆ ಅಂತ ಹೇಳ್ತಾರೆ ಆ ಜೈಲದಿಂದ ಹೊರಗಡೆ ಬಂದು ಕಾರಾಗೃಹಕ್ಕ ವಾಸ ಚೋಡ್ಕರ್ ಕಾರಾಗೃಹದ ವಾಸವನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ ಗುರುಕುಲದ ವಾಸದಲ್ಲಿ ಹೋತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳ ಸಂಘದಲ್ಲಿ ಹೋಗಿ ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ

के प्रति सजगता तप की भावना वात्सल्य भाव से ओत प्रोत नि, निद्रा जय कषाई जय जो युक्त प्रकार के गुणों से युक्त होता है वह गुरुकुल में रहने के योग्य है जिसका कुल अच्छा कुल परंपरा जिसकी शुद्ध शुद्ध चली आ रही है वही पुरुष गुरु गुरुकुल में शुद्ध भाव से रह सकता है जो बहुत समय से गुरुकुल में रह रहा है गुरुकुल का अर्थ ಹೋತಾಹೇ ಇಲ್ಲಿ ಬಹಳ ವಿಷಯಗಳು ಹೇಳಿದ್ರಿ ಇಲ್ಲಿ ಏನು ಹೇಳಿದ್ರ ಅಂತಂದ್ರ ಗುರು ಭಕ್ತಿ ಮೇ ಜೋ ತತ್ಪರ ರಾಹೇ ಗುರುಗಳ ಭಕ್ತಿಯಲ್ಲಿ ಯಾರು ತತ್ಪರರಾಗಿರ್ತಾರ ಸರಳ ಪರಿಣಾಮಿ ಹೋತಾಹೇ ಪರಿಣಾಮ ಹೇಗಿರ್ಬೇಕಾರ್ದು ಕುಟಿಲ ಪರಿಣಾಮದಿಂದ ರಹಿತರಾಗಿರಬೇಕು ಸರಳ ಪರಿಣಾಮಿ ಇರಬೇಕು ವಿನಯವಾನ್ ಸಂಸಾರಸೆ ಭೀರು ವಿನಯವಾನ್ ಇರಬೇಕು ಮತ್ತು ಸಂಸಾರ ಸಂಸಾರಸೆ ಭೀರು ಸಂಸಾರದಿಂದ ಭಯಭೀತನಾಗಿರ್ಬೇಕವ ಸಂಸಾರದ ಕ್ರಿಯೆಗಳಲ್ಲಿ ಅವನು ಭಯ ಹುಟ್ಟಬೇಕು ಅವನಿಗೆ ಸಂಸಾರದ ಕ್ರಿಯೆಗಳಲ್ಲಿ ಭಯ ಇರಬೇಕು ಅವನಿಗೆ ಅಂತ ಹೇಳ್ತಾರೆ ಪಾಪ ಪಾಪಸೆ ಭಯಭೀತ ಪಾಪಗಳಿಂದ ಏನಿರಬೇಕು ಪಾಪದ ಕೃತ್ಯ ಮಾಡಬೇಕಾದ್ರೆ ಅವನಿಗೆ ಭಯ ಹುಟ್ಟಬೇಕು ಅವನಿಗೆ ಚಾರಿತ್ರಿಕೆ ಪ್ರತಿ ಸಜಗತ ಚಾರಿತ್ರ್ಯದ ಪಾಲನೆ ಮಾಡೋದಕ್ಕೆ ಸಜಗತ ಸಜಗತ ಅಂದ್ರೆ ಜಾಗೃತರಾಗಿರ್ಬೇಕು ಅವನು ಆಮೇಲೆ ತಪಕಿ ಭಾವನಾ ತಪದ ಭಾವನೆ ಇರಬೇಕು ವಾತ್ಸಲ್ಯ ಭಾವಸೆ ಓತ ಪ್ರೋತ್ ವಾತ್ಸಲ್ಯ ಭಾವ ತಲ್ಲಿ ಲೀನವಾಗಿರ್ಬೇಕು ವಾತ್ಸಲ್ಯ ಭಾವದಲ್ಲಿ ಅವನು ಆಮೇಲೆ ಓತ್ ಓತು ಪೋತಾಯ್ತು ನಿದ್ರಾ ಜೈ ಇರಬೇಕು ಅವನು ನಿದ್ದೆಯನ್ನು ಅವನು ಯಾವಾಗ ನೋಡಿದಾಗ ನಿದ್ದೆ ಮಾಡ್ಕೊಂತ ಕೂತ್ಕೊಡೋರು ಉಪಯೋಗ ಇಲ್ಲ ನಿದ್ದೆಯನ್ನು ವಿಜಯ ಪ್ರಾಪ್ತಿ ಮಾಡಿಕೊಂಡವ್ರು ಇರಬೇಕು ಕಷಾಯ ಜೈ ಇಪ್ಪತ್ತೈದು ಪ್ರಕಾರದ ಕಷಾಯಗಳನ್ನು ಗೆಲ್ಲೋಂಥವ್ರು ಇರಬೇಕು ಅಲ್ಲಿ ಅದು ಕ್ರೋಧ ಇರಲಿ ಮಾನ ಇರಲಿ ಮಾಯಾ ಇರಲಿ ಅಥವಾ ಲೋಭ ಇರಲಿ ಹಾಸ್ಯ ರತಿ ಅರತಿ ಶೋಕ ಭಯ ಜುಗುಪ್ತ ಆದಿ ಈ ಒಂಬತ್ತು ಎಲ್ಲ ಇರಲಿ ಅವೆಲ್ಲ ನಾಲ್ಕು ಭೇದ್ಗಳು ಹದಿನಾರು ಕಷಾಯಗಳಿರಲಿ ಇವೆಲ್ಲ ಎಲ್ಲಾ ಕಷಾಯಗಳನ್ನ ಗೆಲ್ಲುವಂತವ್ರು ಇರಬೇಕು ಅಂತ ಹೇಳ್ತಾರಲ್ಲಿ ಹ್ಮ್ ಜೋ ಉಕ್ತ ಪ್ರಕಾರಕ್ಕೆ ಗುಣೋಸೆ ಯುಕ್ತ ಹೋತಾ ಇಲ್ಲಿ ಹೇಳಿರುವಂತ ಮೇಲೆ ಏನು ಗುಣಗಳಿದಾವ ಈ ಗುಣಗಳಿಂದ ಯಾರು ಯುಕ್ತರಾಗಿರ್ತಾರ ಆಮೇಲೆ ವಹ ಗುರುಕುಲ್ ಮೇಲೆ ರೆ ಕೆಲಿಯೇ ಯೋಗ್ಯ ಹೋತಾಹೇ ಆ ಗುರುಕುಲದಲ್ಲಿ ಇರ್ಲಿಕ್ಕೆ ಯೋಗ್ಯ ಅವರಿದ್ದಾರೆ ಇವೆಲ್ಲ ಗುಣಗಳು ಅವ್ರ ಹತ್ರ ಇದ್ರೇ ಅವ್ರ ಗುರುಕುಲದಲ್ಲಿ ಇರ್ಲಿಕ್ಕೆ ಯೋಗ್ಯ ಇದೆ ಇಲ್ಲದ್ರೆ ಯೋಗ್ಯ ಇಲ್ಲ ಅಂತ ತಿಳ್ಕೊಳ್ಬೇಕು ಮತ್ ಅದ್ರ ಮುಂದೆ ಅಲ್ಲಿ ಜಿಸ್ಕಾ ಕುಲ್ ಅಚ್ಚ ಕುಲ ಪರಂಪರಾ ಜಿಸ್ಕಿ ಶುದ್ಧ ಚಲಿ ಹೇ ಅವ್ರದ್ ಕುಲ ಯಾವ್ದು ಒಳ್ಳೆ ಕುಲದಲ್ಲಿ ಇರಬೇಕು ಮತ್ತು ಕುಲ ಪರಂಪರೆ ಕೂಡ ಇಂಡಿದೆಲ್ಲ ಅದು ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಯಾರು ಬೇಕಾದರು ಬಂದ್ರು ಯಾರು ಬೇಕಾದರೂ ದೀಕ್ಷಾ ಕೊಟ್ಟರು ಅದರ ದೀಕ್ಷಾ ಅಲ್ಲ ಅದು ಅದು ಕುಲ ಪರಂಪರೆಯಲ್ಲಿ ಅವ್ರು ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಹ್ಮ್ ಚಲಿ ಆರಹಿ ಹೇ ವಹಿ ಪುರುಷ ಅದೇ ಪುರುಷ ಗುರುಕುಲ ಮೇ ಶುದ್ಧ ಭಾವಸೇ ರಹಸಕ್ತ ಅದೇ ಪುರುಷ ಆ ಗುರುಕುಲದಲ್ಲಿ ಶುದ್ಧ ಭಾವದಿಂದ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ ಹ್ಮ್ ನಿಮ್ ಕುಲ ಯಾವುದು ಹ್ಮ್ ಇವರು ಪಂಚಮರ ಚತುಮರ ಹೇಳ್ತಾರೆ ಕುಲ ಪರಂಪರೆ ಅಂದ್ರೆ ಅದಲ್ಲ ಕುಲ ಪರಂಪರೆ ಅಂದ್ರೆ ತಂದೆ ತಂದೆ ಅವರು ತಂದೆಯಿಂದ ಬಂದಿರುವಂತ ಪರಂಪರೆಗಳು ತಂದೆ ತಾತ ಮುತ್ತಾತ ಹೀಗೆಲ್ಲ ಏನು ಪರಂಪರೆ ಬರ್ತಾವಲ್ಲ ಈ ಪರಂಪರೆ ಶುದ್ಧವಾಗಿರ್ಬೇಕಂತ ಹೇಳ್ತಾರೆ ಅಲ್ಲಿ ಶುದ್ಧದ ಅರ್ಥ ಏನ ಪಿಂಡ ಶುದ್ಧ ಅಂತ ಹೇಳ್ತಾರೆ ಇಲ್ಲಿ ಶುದ್ಧದ ಅರ್ಥ ಏನ ಪಿಂಡ ಶುದ್ಧ ಅಂತ ಹೇಳ್ತಾರೆ ಈಗ ನಿಮ್ಮ ಕು ಇಲ್ಲಿವರೆಗೆ ನಮಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ತನಕ ಕುಲ ಪರಂಪರೆ ಪಕ್ಕಾ ಈಗ ಅಲ್ಲಿ ನಿಮ್ಮ ಹಿಂದೆ ಅಪ್ಪ ಇರ್ಬೋದು ಅಜ್ಜ ಇರ್ಬೋದು ಪಂಜಾಜ್ಜ ಇರ್ಬೋದು ಇವರೆಲ್ಲ ಏನಿದಾರಲ್ಲ ಇವ್ರು ಶುದ್ಧವಾದ ಪರಂಪರೆ ನಡ್ಕೊಂಡು ಬಂದಿದೆ ಇದು ಈ ಪ್ರಕಾರ ಇದು ಕುಲ ಪರಂಪರೆ ಶುದ್ಧ ಪರಂಪರೆ ಅಂತ ಹೇಳ್ತಾರೆ ಅಂದ್ರೆ ಅದರ್ ಕಾಸ್ಟ್ ಮ್ಯಾರೇಜ್ ಇವೆಲ್ಲ ಬಂದು ನೋಡ್ರಲ್ಲಿ ತಾಯಿ ಇದು ಬರುತ್ತಲ್ಲ ಅದು ಜಾತಿ ಬರುತ್ತೆ ತಾಯಿ ಬರುತ್ತೆ ಜಾತಿ ಬರುತ್ತೆ ತಂದೆದು ಬರುತ್ತೆ ಅದು ಕುಲ ಬರುತ್ತೆ ಈ ಪ್ರಕಾರ ಇದು ಕುಲ ಪರಂಪರೆ ಇದು ಶುದ್ಧವಾದ ಪರಂಪರೆ ಅಂದೇ ನಡ್ಕೊಂಡು ಬಂದಿರೋದಿರಬೇಕು ಅವರೇ ಗುರುಕುಲದಲ್ಲಿ ಇರ್ಲಿಕ್ಕೆ ಯೋಗ್ಯರ್ದಾರ ಅವರೇ ಗುರುಗಳ ಹತ್ರ ಇರ್ಲಿಕ್ಕೆ ಯೋಗಿದಾರ ಅವರೇ ದೀಕ್ಷಾ ತಗೊಳಿಕೆ ಯೋಗ್ಯ ಇರ್ದಾರ ಅವ್ರ ನಂತರದವ್ರು ದೀಕ್ಷಾ ತಗೊಳಕ್ಕೆ ಯೋಗ್ಯ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ ಅವೆಲ್ಲ ಇದಾವೆ ಈ ಈಗ ನಿಮ್ಗೆ ಸತ್ಯ ಹೇಳಬೇಕಾದ್ರೆ ಗೋತ್ರ ಇರೋದು ಬೇರೆಯೇ ನಾವು ಪ್ರಕಟ ಮಾಡಿದ್ದು ಗೋತ್ರ ಬೇರೆನೆ ಅವೇನು ಯಾವ್ಯಾವ ಗೋತ್ರಗಳು ಬರ್ತಾವಪ್ಪ ಅವೆಲ್ಲವ ಕಾಶ್ಯಪ ಗೋತ್ರ ಆ ಗೋತ್ರ ಈ ಗೋತ್ರ ಅಂತ ಯಾವ್ಯಾವ ಬರ್ತಾವ ಇವೆಲ್ಲ ಬ ಕ್ರಿಯೇಟಿವ್ ಇವೆಲ್ಲ ನಾವು ಮಾಡಿದ್ದು ಇವೆಲ್ಲ ಗೋತ್ರ ಬರೋದೇ ಬೇರೆ ಉಚ್ಚ ಗೋತ್ರ ನೀಚ ಗೋತ್ರ ಎರಡೇ ಗೋತ್ರ ಇಲ್ಲಿ ಗೋತ್ರ ಇರೋ ಎಷ್ಟ ಉಚ್ಚ ಗೋತ್ರ ನೀಚ ಗೋತ್ರ ಇವೆರಡೇ ಗೋತ್ರ ಈ ವ್ಯವಹಾರದಲ್ಲಿ ಇವೆಲ್ಲ ಸಾವಿರ ಬಂದು ನೋಡ್ರಿ ಈಗ ಜಾತಿಗಳು ಹೆಂಗೆ ಸಾವಿರಾರು ಬಂದವರಲ್ ಜಾತಿಗಳು ಇವೆಲ್ಲ ಹಾಗೆ ಇವತ್ತು ಗೋತ್ರಗಳು ಕೂಡ ಬಂದವು ವರ್ಣಗಳು ಕೂಡ ಏನೋ ಏನೇನೋ ಎಲ್ಲ ಬಂದವು ಇವೆಲ್ಲ ಈಗ ನಾನು ಸಂತೋಷನ ಕೇಳಿದೆ ನಿಮ್ಮ ಕೊಲ ಯಾವ್ದು ಅಂತ ಕೇಳಿದಾಗ ಏನಂದ್ರೆ ಸಂತೋಷ ನಾವು ಪಂಚಮರ ಅಂತ ಹೇಳ್ತಾರೆ ಅದಷ್ಟೇ ಗೊತ್ತಾ ಪಂಚಮರ ಚತುರ್ಥ ಎಲ್ಲ ಮಾಡಿದವ್ ಯಾರ ನಾವು ಮಾಡಿದವ್ರ ಅದನ್ನ ಪಂಚಮರ ಮತ್ತು ಚತುರ್ಥ ಯಾರ ನಾವು ಮಾಡಿದಾರ ನಮ್ಮನ್ನ ನಿಮ್ಮ ನಿಮ್ಮ ನೀವು ಯಾರಂತ ಅಂತ ಕೇಳಿದ್ರೆ ನಾವು ಚತುರ್ಥ ಅಂತ ಹೇಳ್ತೀವಿ ಅಂದ್ರೆ ನಮ್ಮಲ್ಲೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಪರಂಪರೆ ಅದು ಚತುರ್ತ ಮತ್ತು ಪಂಚಮ ಅಂತ ಹೀಗೆ ಈ ಪ್ರಕಾರ ಹಾ ಬಹುತ ಸಮಯ سے ಗುರುಕುಲ میں رہ رہا ہیں ಗುರುಕುಲ کا અર્થ ہوتا ہے ಬಹಳ ಸಮಯದಿಂದ ಗುರುಗಳ ಜೊತೆ ಇದ್ದಿದ್ದಾರೆ ಅವರು ಗುರುಕುಲ ಅರ್ಥ ಆಯ್ತಾ ಆಗುತ್ತದೆ ಅಂತ ಹೇಳಿಕೊಳ್ಳಬೇಕು ಗುರು کی ಗುರು પરંપરા ہے अथवा दीक्षा का, का चार्य ದೀಕ್ಷಾಚಾರ್ಯ ಅಂದ್ರೆ ದೀಕ್ಷಾ ಕೊಡುವಂತ ಆಚಾರ್ಯ ಕೆ ಶಿಷ್ಯ ಸಮುದಾಯಕ್ಕೋ ಕುಲ ಕಹತೆ ಹೇ ಇನ್ನ ಅಲ್ಲಿ ಹೋದ ನಂತರ ಗುರುಗಳ ಜೊತೆಗೆ ಹೋದ ನಂತರ ಇಲ್ಲಿದೆಲ್ಲ ಬಿಟ್ಟು ಹೋಗಿ ನೀವು ಅಲ್ಲಿ ಹೋದ ನಂತರ ಅಲ್ಲಿ ಕುಲ ಪರಂಪರೆ ಬೇರೆನೇ ಆಗತ್ತೆ ನಾವು ಮನೆಯಲ್ಲಿ ಇರುವಾಗ ಕುಲ ಪರಂಪರೆ ಬೇರೆನೆ ಇತ್ತು ಮನೆ ಬಿಟ್ಟು ಗುರುಗಳ ಹತ್ರ ಹೋದ್ವಿ ಗುರುಗಳು ದೀಕ್ಷಾ ಕೊಟ್ರಂದ್ರೆ ಅಂದ್ರೆ ನಮ್ಮದಿನ್ ಕುಲ ಪರಂಪರೆ ಬೇರೆನೆ ಈಗ ಅಲ್ಲಿ ನಮ್ಮ ಕುಲ ಪರಂಪರೆ ಏನಿದೆ ಅಲ್ಲಿ ನಮ್ಮ ಸಾಗರಿಗೆ ನಾವು ಒಂದು ಮೂಲ ಶಾಂತಿ ಸಾಗರ ಅಲ್ಲಿಂದ ಆದಿ ಸಾಗರ ಅಲ್ಲಿಂದ ವರ್ಧಮಾನ್ ಸಾಗರ ಹೀಗೆಲ್ಲ ಹಿಂಗೆ ನಮ್ದು ಪರಂಪರೆ ಬರ್ಕೊಂತ ಬರ್ಕೊಂತ ಸನ್ಮತಿ ಸಾಗರ ಸನ್ಮತಿ ಸಾಗರಿಂದ ನಾವು ಹೀಗೆ ಇದು ಕುಲ ಪರಂಪರೆ ಅಂತ ಹಿಂಗೆ ಬಂದುಬಿಡುತ್ತೆ ಇವೆಲ್ಲ ಈ ರೀತಿ ಶಿಶು ಸಮುದಾಯಕ್ಕೋ ಕುಲಕೈತೆಯ ಸ್ಥವಿರೋಂಕಿ ಸಂಗತಿ ಕೋ ಹೇ ಸ್ಥವಿರ ಸ್ಥವೀರಗಳ ಸಂಗತಿ ಮಾಡೋದ್ರಿಂದ ಅದಕ್ಕೆ ಗುಣ ಅಂತ ಗಣ ಅಂತ ಹೇಳ್ತಾರ ಸ್ಥವೀರ್ ಕಲ್ಪ ಅಂತೆಲ್ಲ ಬಂದು ಅಲ್ಲಲ್ಲಿ ಆ ಪ್ರಕಾರ ಸ್ಥವಿರೋಂಕಿ ಸಂಗತಿಕೋ ಘನ ಕಹಿತಹೇ ಅಥವಾ ತೀನು ಪುರುಷೋಂಕೆ ಸಮೂಹ ಕೋ ಘನ ಕಹಿತೆ ಮೂರು ಪುರುಷರ ಸಂಘ ಸಮೂಹ ಈಗ ಸಂಘ ಅಂತ ಹೇಳ್ತೀವಿ ನೋಡ್ರಿ ನಾವು ಈಗ ವೀರ್ಸಾಗರ್ ಇಲ್ಲಿ ಒಬ್ಬರೇ ಇದ್ದಾರೆ ಈಗ ಇರ್ ವೀರ್ ಸಾಗರ್ ಮುನಿಗಳು ಒಬ್ರೇ ಇಲ್ಲಿ ಎರಡು ಜನ ಇದ್ರೂ ಕೂಡ ಸಂಘ ಅಲ್ಲ ಅದು ಮೂರು ಜನ ಇರಬೇಕು ಮೂರು ಜನ ಇದ್ರನೆ ಸಂಘ ಅದು ಎರಡು ಜನ ಮುನಿಗಳಿದ್ರು ಕೂಡ ಸಂಘ ಆಗಕ್ಕೆ ಸಾಧ್ಯ ಇಲ್ಲ ಕಡಿಮೆ ಕಡಿಮೆ ಅಂದ್ರೆ ಮೂರು ಜನ ಇರಬೇಕು ಮೂರಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ಸಂಘ ಅಂತ ಹೇಳ್ತಾರೆ ಇಲ್ಲಿ ಘನ ಕೈತೆ ಹೇ ಪುರುಷೋಕೆ ಸಮೂಹಕ್ಕೋ ಗಚ್ ಕೈತೆಹೇ ಏಳು ಪುರುಷರ ಸಮೂಹಕ್ಕೆ ಏನು ಹೇಳ್ತಾರ ಗಚ್ ಅಂತ ಹೇಳ್ತಾರ ಚಾರ್ ಚಾರ್ ವರ್ಣಕ್ಕೆ ಶ್ರಮನೋಕ್ಕೆ ಸಮುದಾಯ ಕೋ ಸಂಘ ಕಹಿತೆ ಇನ್ನು ನಾಲ್ಕು ವರ್ಣದ ಸಮುದಾಯ ಬರ್ಬೇಕು ಇಲ್ಲಿ ಯಾವ್ಯಾವ ಮುನಿ ಆರಿಕಾ ಶ್ರಾವಕ್ ಮತ್ತು ಶ್ರಾವಿಕಾ ಹೀಗೆ ಹೀಗಿರಬಹುದು ಇಲ್ಲಿ ಮತ್ತೆ ಮುಂದೆ ಹೇಳ್ತಾರೆ ಸಂಘ ಅಂತ ಹೇಳ್ತಾರ ಗುರುಕುಲ್ ಮೇನೆ ಕಾ ಆನಂದ ಗುರುಕುಲ ಮೇನೆ ಕಾ ಆನಂದ है ಭಿನ್ನ ಆನಂದೆ ಜೊತೆ ವಚನಾತೀತ ಹೋತು ಸುಂದರವಾಗಿ ಇಲ್ಲಿ ಗುರುಕುಲ ಗುರುಗಳ ಜೊತೆಗೆ ಇರೋದು ಆನಂದ ರೀತಿ ಅದು ವಚನಾತೀತ ಇದೆ ಅದು ವಚನಗಳಿಂದ ಹೇಳಲಿಕ್ಕೆ ಅವರು ಬಾಯಿಂದ ಶಬ್ದಗಳು ಪ್ರಕಟ ಮಾಡಲಿಕ್ಕೆ ಬಾಯಿಂದ ಬಾಯಲ್ಲಿ ಶಬ್ದನೇ ಇಲ್ಲ ಅಂತಹ ಗುರುಗಳ ಸನ್ನಿಧುರುಕುಲದಲ್ಲಿ ಇದ್ದಾಗ ಆ ಆನಂದದ ಅನುಭವ ಆಗ್ತಾ ಇರತ್ತೆ ಮನೇಲಿದ್ದಾಗ ಏನಿದೆ ನೋಡ್ರಿ ಅದರ ಲಕ್ಷ ಕೋಟಿ ಪಟ್ಟು ಜಾಸ್ತಿ ಆನಂದ ಇಲ್ಲಿ ಗುರುಗಳ ಸನ್ನಿಧಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹ್ಞೂ ಗುರುಕೂಲಕ ವಾಸ ಚಿಂತಾಮುಕ್ತ ವಾಸ ಹೋತಾ ಹೇಳಿ ಚಿಂತನೆ ಇರಲ್ಲ ಯಾವುದು ಚಿಂತೆನೇ ಇರಲ್ಲ ಗುರುಗಳ ಜೊತೆಗಿದ್ದಾಗ ಏನು ಚಿಂತೆ ಇದೆ ಹೇಳಿರಿ ಗುರುಗಳ ಜೊತೆಗೆ ಹೋದಾಗ ಅವ್ರ ಜೊತೆಗೆ ಹಿಂದೆ ಹಿಂದೆ ಹೋಗೋದಿದೆ ಒನ್ ಟೈಮ್ ಚೆನ್ನಾಗಿ ಊಟ ಸಿಗತ್ತೆ ಹಾಂ ಹೌದಿಲ್ಲ ಶುದ್ಧವಾದ ಭೋಜನ ಸಿಗತ್ತೆ ಚೌಕದಲ್ಲಿ ಶುದ್ಧವಾದ ಭೋಜನ ಅದು ಹೆಂಗೆ ಅಯ್ಯೋ ನಿಮ್ಮ ಮನೆಗೆ ಯಾವಾಗ ನಿಮಗೆ ಕೊಟ್ಟಿರ್ಕಿಲ್ಲ ಊಟಕ್ಕೆ ಆ ಚಂದ ಊಟ ಕೊಡ್ತಾರೆ ಅಲ್ಲಿ ಚೌಕದಲ್ಲಿ ಹ್ಞೂ ಮುಂದೆ ಮನೆ ಹಾಕ್ತಾರೆ ಶುದ್ಧವಾದ ಯಾಕೆ ಮುನಿಗಳಿಗೆ ನೀಡ್ತಾರೆ ಆ ರೀತಿ ಮುನಿಗಳಿಗೆ ನೀಡಿದಂಗೆ ನಿಮಗೆ ನೀಡ್ತಾರ ಬ್ರಹ್ಮಚಾರಿ ಸಂಘದಲ್ಲಿ ಒಬ್ಬರು ಬ್ರಹ್ಮಚಾರಿ ಅಂತಂದ್ರೆ ಸಾಮಾನ್ಯ ಅವ್ರಿಗೆಲ್ಲ ವ್ಯವಸ್ಥೆ ಇರೋಲ್ಲ ಚೆನ್ನಾಗಿ ಊಟ ಮತ್ತೇನು ಸಾ ನಮ್ಮ ಟೆನ್ಷನ್ ಏನಿದೆ ಯಾವುದು ಊಟ ಮಾಡಿ ಬರೋದಿದೆ ಶಾಸ್ತ್ರ ಓದ್ಕೊಂತ ಕೂರೋದಿದೆ ಜಪ ಹಾಕುವಂತ ಕೂರೋದಿದೆ ತನ್ನ ಆತ್ಮ ಚಿಂತನೆ ಮಾಡ್ಕೋ ಗುರುಗಳು ಹೇಳಿರೋ ಪ್ರಕಾರ ಆದೇಶದ ಪಾಲನೆ ಮಾಡ್ಕೊಂತ ಕೂರೋದು ಇಷ್ಟು ಬಿಟ್ಟು ಬೇರೆ ಉಚಾಪತಿಯಲ್ಲಿ ಬಿಟ್ರಿ ಮನೆಗಿಂತ ದೊಡ್ಡ ಸಂಸಾರ ಚಾಲು ಆಯ್ತು ಅಲ್ಲಿ ಇದನ್ನ ಬಿಟ್ಟು ನೀವು ಬೇರೆ ಉಚಾಪತಿಯಲ್ಲಿ ಹೋಗಿಬಿಟ್ರಂದ್ರೆ ಮುಗಿದೋಯ್ತು ಮನೆಗೆ ಮನೇಲಿ ಇದ್ದಿದ್ದು ಒಳ್ಳೇದು ಅದಕ್ಕಿಂತ ದೊಡ್ಡ ಸಂಸಾರ ಇಲ್ಲಿ ಪ್ರಾರಂಭ ಆಗಿಬಿಡತ್ತೆ ಅಂತ ಇಲ್ಲಿ ಹ್ಞೂ ಗುರುಕುಲ್ ವಾಸ ಪಿಹರ್ ಕೆ ವಾಸ ಸಮ ನೋಡ್ರಿ ಏನ್ ಹೇಳ್ತಾರೆ ವಾಸ ವಾಸ ಅಂತ ಹೇಳ್ತಾರಲ್ಲ ಪಿಹರ್ ಅಂದ್ರೆ ಏನ ಹೆಂಡತಿ ತವರು ಮನಿ ಹೆಂಡತಿ ತವರು ಮನೆಗೆ ಹೋತಿವಲ್ಲ ಹೆಂಡತಿ ತವರು ಮನೆಗೆ ಹೋದಾಗ ಹೆಂಗ್ ಹೆಂಗ್ ಟ್ರೀಟ್ ಮಾಡ್ತಾರ ನಿಮ್ಮಲ್ಲಿ ಹಾ ಏ ನಮ್ಮ ಹಳೆಯ ದೇವರು ಬಂದಾರ ಹಳೇ ದೇವ್ರನ್ನ ಬಂದಾಗ ಹೆಂಗ್ ನೋಡ್ತಿರ್ತಾರೆ ಅಲ್ಲಿ ಪರ್ಶ್ನ ತನ್ನ ಯಾವಾಗ ಹೋಗಿರಲಿಲ್ಲ ಅಳಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಲ್ಲ ಬೇಕ ಬೇಕ ಅದಲ್ಲ ಬಿಸಿ ಬಿಸಿ ಊಟ ಬಿಸಿ ಬಿಸಿ ಎಲ್ಲ ವ್ಯವಸ್ಥೆ ಕೂತ್ಕೊಳ್ಳಕ್ಕೆ ಹಾಸಕೊಳ್ಳಕ್ಕೆ ಮಲಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಅದೊಂದು ವ್ಯವಸ್ಥೆನೇ ಬೇರೆ ಇರುತ್ತೆ ಅದು ಆ પ્રકારಕ ಗುರುಕುಲಕ ವಾಸ್ ಪೇಹರ್ ಕೇ ವಾಸ್ ಸಮ ہوتا ہے جیسے ಪೇಹರ್ ಮೇ ಮೈಕೆ ಮೇ ಕನ್ಯಾ ಕೋ kuch nahi karna padta aaram se samay samay par bhojan ಹ್ಞೂ ಆ ತವರು ಮನೆಗೆ ಹೋದಾಗ ಆ ತ ಹೆಣ್ಮಗಳಿಗೆ ಏನೂ ಕೆಲಸ ಇರಲ್ಲ ಅಲ್ಲಿ ಏನೂ ಕೆಲಸ ಮಾಡಕ್ಕೆ ಬಿಡೋಲ್ಲ ಅಯ್ಯೋ ಅವ ಇವಾಗ ಬಂದಿದ್ದೀನಿ ನೀನು ಕೂತ್ಕೋ ಹಾಂ ಎಷ್ಟು ದಿವಸ ಅಂತ ಬಂದು ಎಷ್ಟು ದಿವಸಲಿ ಬಂದಿದ್ದೀನಿ ನೀನು ಏನೂ ಕೆಲಸ ಮಾಡಿಬಿಡ ಆರಾಮಾಗಿದ್ದುಬಿಡು ಆರಾಮಾಗಿ ಎಲ್ಲ ಊಟ ತಿಂಡಿ ಕೂತ್ಕೊಳ್ಳು ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ತಾರಲ್ಲಿ ಆ ಪ್ರಕಾರ ಭೋಜನ್ ಪಾನಿ ಸಮುಚಿತ ಸಬ್ ವ್ಯವಸ್ಥಾ ಮಿಲ್ ಜಾತಿ ಹೇ ಉಸಿ ಪ್ರಕಾರ ಸಬ್ ಸಬ್ ಶಿಷ್ಯ ಸಮುದಾಯ ನಿರ್ವಿಕಲ್ಪರತೆ ಹೇ ಅದೇ ಪ್ರಕಾರ ಇಲ್ಲಿ ಶಿಷ್ಯ ಸಮುದಾಯಗಳಲ್ಲ ಹೇಗಿರ್ತಾರ ನಿರ್ವಿಕಲ್ಪರಾಗಿರ್ತಾರ ಹಮಾರಾ ಶುಭ ಚಿಂತಕ ಹಮಾರಾ ಗುರು ಹೇ ನಮ್ಮ ಶುಭ ಚಿಂತಕರ ಚಿಂತಕರಲ್ಲಿ ಅಶೋಕನ ನಮ್ಮ ಗುರುಗಳಿದಾರ ಗುರುಗಳ ಮೇಲೆ ಗುರು ಆಗ್ಲಿಕ್ಕೆ ಹೋಗೋದಿಲ್ಲ ಯಾವಾಗಲೂ ಗುರುಗಳ ಮೇಲೆ ಗುರು ಆಗ್ಲಿಕ್ಕೆ ಹೋದ್ರೆ ಅಲ್ಲಿ ಏನಿಲ್ಲ ಗುರುಗಳ ಜೊತೆಗಿದ್ದಾಗ ನಾವು ಶಿಷ್ಯರಾಗೇ ಇರಬೇಕಂತ ಹೇಳ್ತಾರೆ ಅಲ್ಲಿ ಗುರುಗಳು ಹೇಳಿದ್ರು ಕೂಡ ಗುರು ಆಗಬಾರ್ದು ಅಂತ ಹೇಳಿದ್ರಲ್ಲಿ ಗುರುಗಳು ಜೊತೆಗೆದ್ದಾಗ ಶಿಷ್ಯ ಲಘುವಾಗೆ ಇರ್ಬೇಕಂತ ಅಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಅಲ್ಲಿ ಗುರು ಗುರು ಗುರುಗೂ ಏನು ಹೋಯ್ತದ ಹಾ ಗುರು ಹಿ ಹಮಾರೇ ಶುಭ ಚಿಂತಕ ಹೇ ಹಮಾರಾ ಗುರು ಹೇ ಹಮಾರಿ ರಕ್ಷಾ ಕರ್ನೆ ವಾಲೆ ಗುರು ಹೇ ನಮ್ಮ ರಕ್ಷಣೆ ಮಾಡುವಂತಾರ್ದಾರ ನಮ್ಮ ಗುರುಗಳಿದಾರಾ ಫಿರ್ ಹಮೇ ಕಿಸ್ ಬಾತ್ ಕಿ ಚಿಂತಾ ಹೇ ಗುರುಗಳ ಜೊತೆಗೆದ್ದಾಗ ಯಾವ ಚಿಂತೆನೇ ಇರೋಲ್ಲ ಗುರುಗಳ ಜೊತೆ ಇದ್ದಾಗ ಯಾವುದು ವಿಕಲ್ಪನೆ ಇರಂಗಿಲ್ಲ ಹ್ಞೂ ಯಾರು ಬಂದ್ರೆ ಗೊತ್ತಿಲ್ಲ ಯಾರು ಹೋದ್ರೆ ಗೊತ್ತಿಲ್ಲ ಏನು ನಡೀತಾ ಇದೆ ಗೊತ್ತಿಲ್ಲ ಏನು ಕಿರಿಕಿರಿ ಇಲ್ಲ ನೋಡ್ರಿ ಗುರುಗಳಿದ್ದಾಗ ಗುರುಗಳ ಜೊತೆಗೆಲ್ಲ ನಮ್ದು ವ್ಯವಸ್ಥೆ ಆಗ್ತಾ ಇರುತ್ತದೆ ಅರ್ಥಾತ್ ಕಿಸ್ ಕಿ ನಹಿ ಯಾವುದೇ ವಿಷಯದ ನಮ್ಗೆ ಚಿಂತೆಯಲ್ಲಿ ಇರುವುದಿಲ್ಲ ಗುರುಕುಲ್ ಜ್ಞಾನ್ ಧ್ಯಾನ ತಪ ಸಂಯಮ ಅವ್ರ ಕಲ್ಯಾಣಕ ಏಕ್ 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 ಪ್ರಶಸ್ತ ತಾನಹೇ ಗುರುಕುಲ್ ಹೇಗಿದೆ ಅಂತಂದರೆ ಜ್ಞಾನ ಧ್ಯಾನ ತಪ ಸಂಯಮ ಹಾಗೂ ಕಲ್ಯಾಣ್ ಮಾಡಿಕೊಳ್ಳುವಂಥ ಒಂದು ಪ್ರಶಸ್ತವಾದ ಸ್ಥಾನ ಇದೆ ಗುರುಕುಲ್ ಏಕ ಚಲ್ತಾ ಪೀರ್ಥ ಚೈತನ್ಯ ತೀರ್ಥಹೇ ಅಂತ ಹೇಳ್ತಾರೆ ಇಲ್ಲಿ ಗುರುಕುಲ್ ಅಂದ್ರೆ ಏನದ ನಡೆದಾಡುವ ಒಂದು ಚಲ್ತಾ ಪೀರ್ಥ ಅಂದ್ರೆ ನಡೆದಾಡುವ ಒಂದು ತೀರ್ಥ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ ತೀರ್ಥ ತೀರ್ಥಹೆ योग्य शिष्यों को अयोग्य शिष्यों को नहीं गुरु के आश्रित रहने से साधना अधिक होती है योग्य शिष्यों को अयोग्य शिष्यों को नहीं गुरु के आश्रित रहने से साधना अधिक होती है गुरु गुर नम ले, नम साधने जास्ती समय समय पर जीवन बगीचे में जो चरित्र के वृक्ष लगे हुए हैं, उसके लिए गुरु मेघ बन करके ज्ञान रूपी अमृत की वर्षा कर रहे हैं उन्हें हरा भरा करते रहते हैं इल्ली ಸಮಯ ಸಮಯ ಪರ್ ಜೀವನ ರೂಪಿ ಬಗೀಚೆ ಮೇ ಜೀವನ ರೂಪಿ ಬಗೀಚೆಯಲ್ಲಿ ಚಾರಿತ್ರಕೆ ವೃಕ್ಷ ಲಗೇಹೆ ಚಾರಿತ್ರರೂಪಿ ಏನಾಗಿದೆ ವೃಕ್ಷವನ್ನು ನಾವು ಹಚ್ಚಿದ್ದೀವಿ ಉಸ್ಕೆಯಲ್ಲಿಯೇ ಆ ವೃಕ್ಷಗೆ ನೀರ್ ಹಾಕಬೇಕಲ್ಲ ನೀರ್ ಹಾಕಬೇಕಂದ್ರೆ ಗುರು ಮೇಘ ಬನ್ಕರ್ಕೆ ಗುರುಗಳು ಮೇಘ ಆಗಿ ಜ್ಞಾನ ರೂಪಿ ಅಮೃತ್ಕಿ ವರ್ಷಾಕರ್ ಜ್ಞಾನರೂಪಿ ಅಮೃತದ ವರ್ಷೆಯನ್ನು ಮಾಡಿ ಅಲ್ಲಿ ಹರಾಭರ ಕರ್ತೇ ಆ ವೃಕ್ಷಗಳನ್ನ ಮಾಡ್ತಾರೆ ಅವರು ಹರಾಭರ ಹಸಿರು ಮಾಡಿಬಿಡ್ತಾರ ಗುರುಕುಲ ಮೇ ಶಿಷ್ಯ ಸಮುದಾಯಕ್ಕೆ ಚಿಂತಾ ನಹಿರತಿ ಗುರುಕುಲದಲ್ಲಿ ಶಿಷ್ಯ ಸಮುದಾಯರಿಗೆ ಯಾವುದೂ ಚಿಂತೆ ಇರುವುದಿಲ್ಲ ಕಹ ಆಹಾರ ಕೋ ಜಾನ ಹೇ ಕಹಾ ವಿಹಾರ ಹೋನಾಹೆ ಯಾವ ಚಿಂತೆ ಇಲ್ಲ ಅಲ್ಲಿ ಎಲ್ಲಿ ಆಹಾರಕ್ಕೆ ಹೋಗೋದಿದೆ ನಾಳೆ ಆಹಾರದ ವ್ಯವಸ್ಥೆ ಎಲ್ಲಿ ಆಗುತ್ತೆ ಅಥವಾ ಯಾವ ಕಡೆ ವಿಹಾರ ಮಾಡೋದಿದೆ ಯಾವ ಚಿಂತೆನಿಲ್ಲ ಕಹಾ ಪ್ರವಚನ ಹೋನಾಹೆ ಪ್ರವಚನ ಎಲ್ಲಿ ಮಾಡಬೇಕು ಕಹಾ ವರ್ಷಾಯೋಗ ಯೋಗ ಹೇ ಚಾತುರ್ಮಾಸ ಎಲ್ಲಿ ಮಾಡಬೇಕು ಹಾಂ ಚೌಕೆ ಲಗ ಲಗರಹೇ ಹೇ ಎಷ್ಟು ಚೌಕಗಳು ಹಸ್ತಾ ಇದಾರ ಕಿತನೆ ಲೋಗ್ ವಿಹಾರ ಕರ್ವಾರ ಹೇ ಎಷ್ಟು ಜನ ವಿಹಾರ ವಿಹಾರದಲ್ಲಿ ಬರ್ತಾ ಇದ್ದಾರ ಕಿತನೆ ಲೋಗ ಪ್ರವಚನ ಮೇ ಆತೇ ಹೇ ಎಷ್ಟು ಜನ ಪ್ರವಚನಕ್ಕೆ ಬರ್ತಾರ ಕೇಶಲೋಚ ತೋ ಕಹಾ ಸೆ ರಾಕ್ ಆಗಿ ಕೇಶಲೋಚನ ಮಾಡ್ಕೊಳ್ಬೇಕಾದ್ರೆ ಬೂದಿ ಎಲ್ಲಿಂದ ತರಬೇಕು ಯ ಸಬ್ ಚಿಂತ ಶಿಷ್ಯೋಂಕೋ ನಹಿರಹತಿ ಇವ್ ಯಾವುದೇ ಚಿಂತೆ ಅಲ್ಲಿ ಶಿಷ್ಯನಿಗೆ ಇರುವುದಿಲ್ಲ ಮಹಾರಾಜ್ರೆ ಆಶೀರ್ವಾದ ಆಹಾರ್ಖ ಹಾ ಹೋಗಿ ನೀನು ವ್ಯವಸ್ಥೆ ಆಗಿದೆ ಅಲ್ಲಿ ಮಹಾರಾಜರ ವಿಹಾರ ಈ ಕಡೆ ವ್ಯವಸ್ಥೆ ಇದೆ ಹೋಗು ಮಹಾರಾಜರ ಕೇಶಲೋಚನೆ ಮಾಡ್ಕೊಳ್ಳೋದಿದೆ ಬೂದಿ ಮಹಾರಾಜರಲ್ಲಿ ಆಚಾರ ಶ್ರೀಗಳು ಹೇಳಿ ಬಿಟ್ಟಿರ್ತಾರ ಅಲ್ಲಿ ಬೂದಿ ತಗೋ ಕೇಶಲೋಚನೆ ಬೂದಿ ತರೋದು ಕೂಡ ಚಿಂತೆ ಇರಲ್ಲ ಗುರುಗಳ ಜೊತೆಗಿದ್ದಾಗ ಒಂದು ಕಾಸಾಡಿ ಬೂದಿ ಬೂದಿದ್ ಸಹ ಚಿಂತನೆ ಮಾಡಕ ಚಿಂತೆ ಮಾಡಕ್ಕೆ ಅವಶ್ಯಕತೆ ಇಲ್ಲ ಅಲ್ಲಿ ಎಲ್ಲಾ ಗುರುಗಳೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಗುರುಗಳ ಜೊತೆಗೆ ಇರೋದು ಬಹಳ ಸೂಕ್ತವಾದು ಅಂತ ಹೇಳ್ತಾರೆ ಇಲ್ಲಿ ಹ್ಮ್ ಅಲ್ಲಿ ಅಂದರೆ ಗುರುಗಳ ಜೊತೆಗಿದ್ದಾಗ ಚಲೋ ಐತಿ ಒಬ್ಬವ್ರು ತಿರುಗುವಾಗ ನಮ್ಮ ಹಂಗೆ ತಿರುಗುವಾಗ ನೋಡ್ರಿ ಐತೆ ಹಬ್ಬ ಹಾಂ ಎಲ್ಲ ನಮ್ಮದು ವ್ಯವಸ್ಥೆ ನಾವೇ ಮಾಡ್ಕೊಳ್ಬೇಕು ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೊಂಡು ತಿರ್ಕೊಳ್ಬೇಕು ಯಾಕಂದರೆ ಶ್ರಾವಕರು ಬಹಳ ಬುದ್ಧಿವಂತರಿದ್ದಾರೆ ಇವಾಗಿನವರು ಬಹಳ ಜ್ಞಾನಿಗಳಿದಾರ ಮಹಾನ್ ಎಲ್ಲ ಶ್ರಾವಕರು ಹಾಂ ಇಂಥ ಈ ಶ್ರಾವಕರ ಜೊತೆಗೆ ವಿಹಾರಗಳನ್ನೆಲ್ಲ ಅದು ಮಾಡಬೇಕಾದ್ರೆ ಏನು ಪರಿಸ್ಥಿತಿಗಳಿದಾವ ಏನು ಕಷ್ಟಗಳಿದಾವ ಏನು ಯಾವ ರೀತಿ ವಿಹಾರ ಮಾಡಬೇಕು ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು ಅನ್ನೋಂಥ ಚಿಂತೆ ತಲೆ ಹಾಳಾಗಿ ಆಗಿರುತ್ತೆ ಅವಾಗ ಅಂತ ಹೇಳ್ತಾರಲ್ಲಿ ಹ್ಞೂ ಮುನಿಗಳು ಏಕಲ ವಿಹಾರಿಗಳು ಅಂತ ಅಂತೇಳಿದಾರ ಈ ಪಂಚಮ ಕಾಲದಲ್ಲಿ ಅಂತೂ ಒಬ್ಬೊಬ್ಬರು ಮುನಿಗಳು ವಿಹಾರ ಮಾಡಲೇಬಾರ್ದು ಅಂತ ಹೇಳಿದಾರ ಮುನಿಗಳು ಒಬ್ಬೊಬ್ಬರು ವಿಹಾರ ಮಾಡಲೇಬಾರ್ದು ಅಂತ ಹೇಳಿದಾರೆ ಆದರೆ ನಮ್ಮಂಥ ಅಲ್ಪಜ್ಞಾನಿಗಳು ಮೂರ್ಖರು ನಾವು ಒಂದೊಂದು ಆವಾಗ ಗುರುಗಳ ಜೊತೆ ಸಂಘದಲ್ಲಿರುವಾಗ ಸಂಘದಿಂದ ಏನೇನೋ ಒಂದು ಕಾರಣಗಳನ್ನು ಮಾಡಿಕೊಂಡು ಹೊರಗೆ ಬಂದ್ವಿ ಒಬ್ಬೊಬ್ಬರು ವಿಹಾರ ಮಾಡ್ಕೊಂಡು ತಿರುಗಾಡ್ತಾ ಇದ್ದೀವಿ ನನ್ನಂತಂದರೆ ನನ್ನ ಹಾಗೆ ಎಷ್ಟೋ ಜನ ಇದ್ದಾರೆ ನಾನು ಒಬ್ಬನೇ ಅಂತಲ್ಲ ನನ್ನ ಹಾಗೆ ಎಷ್ಟೋ ಜನ ಮುನಿಗಳು ಒಬ್ಬೊಬ್ಬರು ಏನೇನೋ ಕಾರಣದಿಂದ ಅಲ್ಲಿ ಗುರುಗಳ ಜೊತೆಗೆ ಆಗ್ತಾ ಇಲ್ವಾ ಅಥವಾ ಸಂಘದಲ್ಲಿ ಆಗ್ತಾ ಇಲ್ಲ ಅಥವಾ ಏನೋ ಒಂದು ಸ್ವತಃ ಸ್ವಂತದ ಒಂದು ಏನೋ ಒಂದು ಪ್ರತಿಷ್ಠೆಗೋಸ್ಕರ ಅಥವಾ ಹೆಸರಿಗೋಸ್ಕರ ಏನೇನೋ ಕಾರಣದಿಂದ ಹೊರಗಡೆ ಬಂದು ಬಿದ್ದಿರ್ತೀವಿ ಅದರಿಂದ ನಾವು ಒಬ್ಬೊಬ್ಬರು ತಿರುಗುತ್ತಾ ಇರುವಾಗ ಎಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತದೆ ಎಷ್ಟೋ ನೋವು ಅನುಭವಿಸ್ಬೇಕಾಗುತ್ತದೆ ಸಮಾಜದ್ದು ವಿಹಾರದ್ದು ಅನೇಕ ಪ್ರಕಾರ ಸಂದರ್ಭಗಳು ಬರ್ತವೆ ಇವೆಲ್ಲ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ತಾ ಇರುವಾಗ ಅವಾಗ ನೆನಪಾಗುತ್ತೆ ಗುರುಗಳ ಜೊತೆ ಇದ್ದಾಗ ಬಹಳ ಚೆನ್ನಾಗಿರತ್ತೆ ಅಂತ ಅನಿಸ್ತಾ ಇರುತ್ತೆ ಅವಾಗ ಗುರುಗಳ ಆದುರುಗಳ ಆದೇಶ ಇತ್ತಂದ್ರೆ ನೀವು ಆದೇಶದ ಪ್ರಕಾರ ನಿಮ್ಮ ನಿಮ್ಮ ಯೋಗ್ಯತೆ ತಿಳ್ಕೊಂಡಿರ್ತಾರ ಗುರುಗಳು ಇವನ ಹತ್ರ ನಿಜವಾಗಲೂ ಒಬ್ಬನೇ ಹೋಗಿ ಬರೋದು ಆ ಕಾರ್ಯ ಮಾಡುವಂಥ ಯೋಗ್ಯತೆ ಇದ್ದರೆ ಅವನಿಗೆ ಒಬ್ಬನಿಗೆ ಕಳಿಸ್ತಾರ ಇಲ್ಲಾದ್ರೆ ಇಲ್ಲ ಗುರುಗಳು ಒಬ್ಬೊಬ್ರಿಗೆ ಯಾವತ್ತೂ ಕಳಿಸಲ್ಲ ಗುರುಗಳು ಒಬ್ಬೊಬ್ಬರಿಗೆ ಯಾವತ್ತೂ ಹೋಗಂತ ಹೇಳಲ್ಲ ನಿಮ್ಮ ಹತ್ರ ಆ ಯೋಗ್ಯತೆ ನಿಮ್ಮ ಹತ್ರ ಆ ಅರ್ಹತೆ ಇದೆ ಅಂತ ಗುರುಗಳು ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮನ್ನ ಹೊರಗಡೆ ಒಬ್ಬರನ್ನ ಇಲ್ಲಾದ್ರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಶಿಷ್ಯರನ್ನ ಹಾ ಅಲ್ಲ ಇವರು ವ್ಯವಸ್ಥೆಗೋಸ್ಕರ ಪಾಸ್ ಆಗೋದೆ ಬೇಡ ಅಂತ ಯಾವ್ದು ಕಿರಿಕಿರಿನೇ ಬೇಡ ಗುರುಗಳ ಜೊತೆ ಅಂತ ಅದು ದೂರ ಹೋದಂತರೇ ನಿಮ್ಮ ಕೆಪಾಸಿಟಿ ಏನಿದೆ ಅಂತ ನಿಮಗೆ ಗೊತ್ತಾಗತ್ತೆ ಆದರೆ ನಿಮ್ಮಲ್ಲಿ ಏನು ಕೆಪಾಸಿಟಿ ಇದೆ ಅದು ಗುರುಗಳು ಕಂಡು ಹಿಡ್ದಿರ್ತಾರ ಗುರುಗಳ ಹತ್ರ ಆ ಆ ಜ್ಞಾನದಿಂದ ಆ ವಿವೇಕದಿಂದ ಆ ಅನುಭವದಿಂದ ಗುರುಗಳು ನಿಮ್ಮ ಹತ್ರ ಏನು ಯೋಗ್ಯತೆ ಇದೆ ಅದನ್ನು ಅವರು ಮೊದಲೇ ಕಂಡು ಹಿಡ್ದಿರ್ತಾರೆ ನಿಮಗೆ ಕೆಪಾಸಿಟಿ ನಿಮ್ಮ ಯೋಗ್ಯತೆ ಯಾವಾಗ ಗೊತ್ತಾಗೋದು ನೀವು ಒಬ್ಬರೇ ಹೊರಗಡೆ ಬಂದಾಗ ಆದರೆ ಹೆಂಗೆ ಹೇಳೋದು ಹೇಳ್ತೀನಿ ಕೇಳ್ರಿ ನೀವು ನಮ್ಮ ಕಡೆ ಮರಾಠಿಯಲ್ಲಿ ಹೇಳ್ತಾರೆ ದಾಂಡ್ಗಾವಪ್ಪನ ಅಂತ ಹೇಳ್ತಾರೆ ಅದಕ್ಕೆ ಹ್ಞೂ ದೊಡ್ಡ ಮೊಂಡ ಧೈರ್ಯ ಮಾಡಿಕೊಂಡು ಹೊರಗಡೆ ಬಂದ್ವಿ ಮೊಂಡು ಧೈರ್ಯ ಮಾಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ನನಗೇನಾಗತ್ತೆ ಅವ್ರು ತಿರುಗ್ತಾರೆ ಒಬ್ಬೊಬ್ಬರು ನಾನು ತಿರುಗಲಿಕ್ಕೆ ಏನಾಗುತ್ತೆ ಅವ್ರು ಜೋರು ಜೋರಾಗಿ ಪ್ರವಚನ ಮಾಡ್ತಾರೆ ನನಗೆ ಮಾಡೋಕ್ಕಾಗಲ್ಲನ ಅವ್ರು ಹಿಂಗೆಲ್ಲ ಪ್ರಭಾವನೆ ಮಾಡ್ತಾರೆ ನನಗೆ ಮಾಡೋಕ್ಕಾಗಲ್ಲನ ಪ್ರಾರಂಭದಲ್ಲಿ ನಂದು ಆಗಿದ್ದೆಲ್ಲ ದೋಷಗಳು ಇವೆಲ್ಲ ಪ್ರಾರಂಭದಲ್ಲಿ ನನ್ನಿಂದ ಆಗಿರುವಂಥ ದೋಷಗಳು ಇವೆಲ್ಲ ಹಾಂ ಅವ್ರಿಷ್ಟು ಜನ ಸೇರಿಸ್ತಾರೆ ನನಗೆ ಸೇರ್ಸೋಕ್ಕಾಗಲೇನಾ ಅವರಿಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರ ಚತುರ್ಮಾಸ ಮಾಡ್ತಾರೆ ನನಗೆ ಮಾಡೋಕ್ಕಾಗಲೇನಾ ಅನ್ನೋಂಥ ಅಹಂಕಾರದಲ್ಲಿ ನಾನು ವಶ ಅಹಂಕಾರದ ವಶಕ್ಕೆ ಹೋಗಿ ಸಂಘದಿಂದ ಒಬ್ಬನೇ ಹೊರಗಡೆ ಬಂದು ಎಷ್ಟೆಷ್ಟೋ ಅನುಭವಿಸಿದ್ದೀನಿ ನಾನು ಒಂದೊಂದು ಸರ್ತಿ ನಿಮಗೆ ಸತ್ಯ ಜಿನವಾನಿ ಮುಂದೆ ಕೂತ್ಕೊಂಡಿದ್ದೀನಿ ಒಂದೊಂದು ಸರ್ತಿ ಅಂತೂ ಈ ರೀತಿ ಭಾವನೆಗಳಾಗಿ ಬಿಟ್ಟಿದ್ವು ಇದು ಯಾವುದು ಸಹವಾಸನೇ ಬೇಡ ಸುಮ್ಮನೆ ಮನೆಗೆ ವಾಪಸ್ಸು ಹೋಗಿಬಿಡುವಂತ ಇಂತಹ ಪರಿಸ್ಥಿತಿಗಳು ಕೂಡ ಬಂದುಬಿಡ್ತಾವ ಆವಾಗ ಏನು ಮಾಡ್ತೀರಾ ಅವಾಗ ನಮ್ಮನ್ನ ನಮ್ಮನ್ನ ಗಟ್ಟಿ ಮಾಡೋದಕ್ಕೋಸ್ಕರ ನಮ್ಮ ಗುರುಗಳ ಆಶ್ರಯ ನಮ್ಮ ನಮ್ಮ ತಲೆ ಮೇಲೆ ಇತ್ತು ನಾವೆಷ್ಟೋ ಏನೋ ವಿರೋಧ ಮಾಡಿಕೊಂಡು ಸಂಘದಿಂದ ಹೊರಗಡೆ ಬಂದರೂ ಸಹ ನಮ್ಮ ಗುರುಗಳ ದೃಷ್ಟಿ ನಮ್ಮ ಮೇಲೆ ಇತ್ತು ಯಾವಾಗ ಯಾವಾಗ ಎಂತೆಂಥ ಪ್ರಸಂಗಗಳು ಬಂದಾಗ ಗುರುಗಳಲ್ಲಿ ಆಟೋಮೆಟಿಕ್ ಯಾರನಾದರೂ ಕಳಿಸ್ಕೊಡ್ತಿದ್ರು ಅವಾಗ ನಮಗೆ ಗೊತ್ತಿಲ್ಲದೆ ಯಾರ್ಯಾರನ್ನೂ ಗುರುಗಳಲ್ಲಿ ಕಳಿಸ್ಕೊಟ್ಟು ನಮ್ಮ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ಚಂದ್ರಪ್ರಭು ಸಾಗರ್ ಮಹಾರಾಜರು ನಮ್ಮನ್ನು ಸ್ಥಿರ ಮಾಡಿದ್ರು ನಮಗೆ ಉಪದೇಶ ಕೊಟ್ಟರು ನಮಗೆ ಲೆಟರ್ಗಳು ಚೀಟಿಗಳು ಆದಿ ಇಂಥ ಇದರಿಂದ ಸಂಭಾಷಣೆಯಿಂದ ನಮ್ಮನ್ನು ಸಂಪರ್ಕದಲ್ಲಿ ಇಟ್ಕೊಂಡು ನಮ್ಮನ್ನು ಅಂಥ ಸಂದರ್ಭದಲ್ಲಿ ಸ್ಥಿರ ಮಾಡಿದ್ರು ಆವಾಗ ಅಂದಾಗ ನಾವು ಇವತ್ತಿನ ತನಕ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ನಾವು ಮನೆ ಬಿಟ್ಟು ತಿರುಗ್ತಾ ಇದ್ದೀವಿ ಇಲ್ಲದಿದ್ರೆ ಅಲ್ಪಜ್ಞಾನಿ ಅಲ್ಪಸಹ್ಯಮೀ ಹಾ ಇಂಥವರೆಲ್ಲ ಏನು ಮಾಡಬೇಕು ಮನಸ್ಸಲ್ಲಿ ಆ ಭಾವನೆ ಬಂತ ಪಿಂಚಿ ಕಮುಂಡ್ಲಿ ಎಲ್ಲರೂ ಸೈಡಕ್ಕೆ ಇಟ್ಟರೆ ಹೋಗಿಬಿಟ್ರು ವಾಪಸ್ಸು ಅವಾಗ ಏನು ಮಾಡೋದು ಅದಕ್ಕೆ ಗುರುಗಳನ್ನು ಬಿಟ್ಟು ಗುರುಗಳ ಆದೇಶ ಮೀರಿ ಯಾವತ್ತು ಒಬ್ಬೊಬ್ಬರು ವಿಹಾರ ಮಾಡಲೇಬಾರ್ದು ಅಂತ ಹೇಳಿದಾರ ಗುದಿ ಗುರುಗಳ ಆದೇಶವನ್ನು ಮೀರಿ ಯಾವುದೇ ಕ್ರಿಯೆಗಳನ್ನು ಮಾಡಲೇಬಾರ್ದು ಅಂತ ಹೇಳಿದಾರ ಗುರುಗಳನ್ನು ಬಿಟ್ಟು ಒಬ್ಬೊಬ್ಬರು ಯಾವತ್ತು ವಿಹಾರ ಮಾಡಲೇಬಾರ್ದು ಅಂತ ಹೇಳಿದಾರ ಗುರುಗಳದ ಆದೇಶ ಇದೆ ಹೋಗಂತ ಹೇಳಿದಾರೆ ಬೆಟ್ಟ ಮೇಲಿಂದ ಜಿಗಿ ಅಂದ್ರೆ ಜಿಗಿಲಿಕ್ಕೆ ರೆಡಿ ಇರಬೇಕು ಹಂಗಿದ್ರೆ ಆ ಒಬ್ಬ ಶಿಷ್ಯ ಅಲ್ಲಿ ಒಬ್ಬರು ಗುರುಗಳು ಅಂತ ಇರುತ್ತೆ ಅದೊಂದು ಒಂದು ವ್ಯವಸ್ಥೆ ಅಂತ ಇರುತ್ತದೆ ಗುರುಗಳು ವಿರುದ್ಧವಾಗಿ ತಿರುಗಲಿಕ್ಕೆ ನಂದು ಏನೋ ಪುಣ್ಯ ಅಂತೀನಿ ಜೀನ್ವಾಣಿ ಮುಂದೆ ಕೂತಿದ್ದೀನಿ ನಂದು ಏನೋ ಪುಣ್ಯ ಇದೆ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಒಬ್ಬೊಬ್ರು ತಿರುಗತಾ ಇರುವಂತ ಸಾಧುಗಳದ್ದು ಏನೋನೋ ಒಬ್ಬೊಬ್ರು ಸಾಧುಗಳ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಗುರುಗಳ ಆಶೀರ್ವಾದ ಸಹ ಕೊಡಲ್ಲ ಅವ್ರಿಗೆ ಗುರುಗಳು ಅವ್ರಿಗೆ ಆಶೀರ್ವಾದ ಸಹ ಕೊಡಲ್ಲ ಚಾತುರ್ಮಾಸಿಗೆ ಆದೇಶ ಸಹ ಕೊಡಲ್ಲ ಯಾವುದೇ ವಿಹಾರಕ್ಕೆ ಸಹ ಆದೇಶ ಕೊಡಲ್ಲ ಗುರುಗಳು ಅವ್ರಿಗೆ ಏನೋ ಯಾವುದೋ ಜನ್ಮದ ಪುಣ್ಯ ಇದೆ ನಮ್ಮ ಚಂದ್ರಪ್ರಭು ಸಾಗರ ಮಹಾರಾಜರದ ಆಶೀರ್ವಾದ ಇದೆ ಚಂದ್ರಪ್ರಭು ಸಾಗರ ಮಹಾರಾಜರ ನಮ್ಮನ್ನು ಪ್ರತಿಕ್ಷಣ ನೋಡ್ತಾ ಇದ್ದಾರೆ ನಮ್ಮನ್ನು ನಾವು ಎಲ್ಲಿದ್ದೀವಿ ಏನು ಮಾಡ್ತಾಯಿದ್ದೀವಿ ಹೇಗೆ ಮಾಡ್ತಾ ಇದ್ದೀವಿ ನಮ್ಮದು ಏನು ಪ್ರಭಾವ ನಡೀತಾ ಇದೆ ಎಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಹೇಗೆ ಧರ್ಮ ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ತನ್ನ ಚರ್ಯ ಹೇಗೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಗಮನ ಇಟ್ಟಿದ್ದಾರೆ ನಮ್ಮ ಗುರುಗಳು ನಿಮಗೆ ಗೊತ್ತಿಲ್ಲದೆ ಹೇಳ್ತೀನಿ ನಾನು ನಾನು ಬಾ ನಾನು ಅವ್ರದೇ ಶಿಷ್ಯ ಇದ್ದೀನಿ ಸ್ವಲ್ಪರ ಒಂದು ಅವ್ರ ಜ್ಞಾನ ನನ್ನ ಹತ್ರ ಇದೆ ಕೆಲವೊಬ್ನ ಹಿಂಗೆ ಸಂತೋಷವನ್ನ ನಿಮ್ಮ ಹಂತವ್ರನ್ನ ಯಾರಾದ್ರೂ ಕಳ್ಸಿ ಕೊಟ್ಟಿರ್ತಾರೆ ಮಹಾರಾಜರಲ್ಲಿ ನೋಡಿ ಬರುವಾಗ ಏನ್ ಮಾಡ್ತಾರೆ ಮಹಾರಾಜರಂತ ಸತ್ಯೂ ಚಂದ್ರಪ್ರಭ ಸಾಗರ್ ಮಹಾರಾಜರನ್ನ ಅಷ್ಟೇನು ಸಾಮಾನ್ಯ ಇಲ್ಲ ಗುರುಗಳು ನಮ್ಮವರು ವೈರಾಗಿ ಗುರುಗಳು ನನಗೆ ಜನ್ಮ ಕೊಟ್ಟವ್ರೀ ಮ ಧರ್ಮದಲ್ಲಿ ಧರ್ಮದ ಮಾರ್ಗದ ಮೇಲೆ ಅವರು ಸುಮ್ಮನೆ ನಮ್ಮನ್ನ ನನಗೆ ಒಬ್ಬೊಬ್ಬರನ್ನ ಬಿಟ್ಟಿಲ್ಲ ಅವರು ಒಬ್ಬೊಬ್ ಸುಮ್ಮನೆ ತಿರುಗಲಿಕ್ಕೆ ಅವರು ಹಿಂಗೆ ನಿಮ್ಮ ಹಂತವ್ರು ಯಾರಾದರೂ ಶ್ರಾವಕರನ್ನ ಶ್ರಾವಿಕರನ್ನ ಕಳ್ಸಿ ಬಿಟ್ಟಿರ್ತಾರೆ ಇಲ್ಲಿ ಹೋಗಿ ಮಹಾರಾಜರ ದರ್ಶನಕ್ಕಂತ ಅಲ್ಲಿ ನೋಡಿ ಬರೋದು ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಹೇಗೆ ಚರ್ಯ ಮಾಡ್ತಾರೆ ಸಾಮಾಜಿಕ ಸಮಯ ಸಮಯ ಮಾಡ್ತಾರೆಲ್ಲೋ ಪ್ರತಿಕ್ರಮಣ ಸಮಯ ಸಮಯಕ್ಕೆ ಮಾಡ್ತಾರಲ್ಲೋ ಸ್ವಾಧ್ಯಾಯ ಸಮಯ ಸಮಯಕ್ಕೆ ಮಾಡ್ತಾರೆಲ್ಲೋ ಅವರು ಕೃತಿಕ್ರಮ ಇಪ್ಪತ್ತೆಂಟು ಕೃತಿಕ್ರಮಗಳನ್ನ ಅವ್ರು ಸರಿ ಸಮಯ 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 ಮಾಡ್ತಾರೆಲ್ಲೋ ಇವೆಲ್ಲವನ್ನು ನೋಡ್ಲಿಕ್ಕಂತೆ ಕಳ್ಸಿಕೊಟ್ಟಿರ್ತಾರೆ ನೋಡಿ ಬರೋಗು ಅವ್ರು ನೋಡು ಸರಿ ಇದರಲ್ಲೋ ನೋಡು ಚರ್ಯ ಮಾಡ್ತಾ ಇದ್ರಲ್ಲೋ ನೋಡು ಅಂತ ಏನು ದೋಷ ಆಗ್ತಾ ಇದೆಯಾ ಅವ್ರದ ಅವ್ರು ಅಲ್ಲಿ ಅಪ್ರಭಾವನೆ ಆಗ್ತಾ ಇದೆಯೋ ಸಮಾಜದಲ್ಲಿ ಏನಾದರೂ ಕಾಟ ಕೊಡ್ತಾಯಿದ್ರು ಏನು ತೊಂದರೆ ಕೊಡ್ತಾಯೋ ಅಥವಾ ಸಮಾಜದ ಏನಾದರೂ ತೊಂದರೆ ಬರ್ತಾ ಇದೆಯಾ ಅವ್ರಿಗೂ ಇದೆಲ್ಲ ನೋಡ್ಕೊಂಡು ಬರೋಗಂತ ಕೆಲವೊಂದು ಜನರು ಕಳಿಸಿ ಮೊನ್ನೆ ಬಂದಿದ್ರು ಎರಡು ಅವರು ಅಂದಾಜು ಹೇಳುದು ನಿಮಗೆ ಹೀಗೆ ಹೀಗೆ ಇದು ಗುರುಗಳದೊಂದು ದೃಷ್ಟಿ ಶಿಷ್ಯನ ಮೇಲೆ ಇರುತ್ತೆ ಗಾರು ಉಡೆ ಆಕಾಶಿ ಲಕ್ಷ ತ್ಯಚೆ ಪಿಲಾಪಾಸಿ ಅಂತ ಹೇಳ್ತಾರ ಘಾರ್ ಉಡೆ ಆಕಾಶಿ ಲಕ್ಷ ತ್ಯಾಚೆ ಪಿಲಾಪಾಶಿ ಬಹಳ ಸುಂದರವಾದ ಮರಾಠಿಲಿ ಒಂದು ದೋಹಾ ಇದೆ ಅದು ಗಾತೆ ದೋಹ ಇದೆ ಅದು ಗಾದೆ ಮಾತದು ಹದ್ದು ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಅದು ಎಲ್ಲೆಲ್ಲೋ ಎಷ್ಟೋ ದೂರ ಹೋಗಿರುತ್ತೆ ಅದು ಹದ್ದು ಎಷ್ಟೋ ದೂರ ಹೋಗಿರುತ್ತೆ ಆದರೆ ಅದರ ದೃಷ್ಟಿಯಲ್ಲಿರುತ್ತೆ ತನ್ನ ಮರಿಗಳ ಮೇಲಿರುತ್ತೆ ತನ್ನ ಆ ಮನೆ ಮೇಲಿರುತ್ತೆ ಆ ಮನೆಯಲ್ಲಿರುವಂಥ ಆ ಮರಿಗಳ ಮೇಲೆ ಅದರ ದೃಷ್ಟಿ ಇರುತ್ತೆ ಆ ಹದ್ದುದು ಹಾಗೆ ನಾವು ಗುರುಗಳಿಂದ ಎಷ್ಟೋ ದೂರ ಇದ್ದರೂ ಕೂಡ ನಮ್ಮದು ಏನೋ ಜನ್ಮದ ಪುಣ್ಯ ಇದೆ ಗುರುಗಳ ದೃಷ್ಟಿ ನಮ್ಮ ಮೇಲೆ ಇದೆಯಪ್ಪ ಒಂದು ಖುಷಿ ಆಗುತ್ತೆ ನಾವು ಭಯದಲ್ಲಿರ್ತೀವಿ ಅವಾಗ ನಾವೇನೋ ತಪ್ಪು ಮಾಡ್ತಿದ್ರು ಕೂಡ ನಾವು ಜಾಗೃತರಾಗಿ ಬಿಟ್ಟಿರ್ತೀವಿ ಆ ಸಮಯದಲ್ಲಿ ಆ ಸಮಯದಲ್ಲಿ ನಾವೇನಿರ್ತೀವಿ ಆ ಈ ತಪ್ಪು ಮಾಡ್ತಾ ಇದ್ದೀವಿ ಗುರುಗಳು ನಮ್ಮ ಕಡೆ ನೋಡ್ತಾ ಇದ್ದಾರೆ ಈ ತಪ್ಪನ್ನು ನಾವು ಮಾಡಲೇಬಾರದು ಅನ್ನೋಂಥ ಒಂದು ಭಯ ಇರುತ್ತೆ ನಮಗೆ ಈ ಪ್ರಕಾರ ಗುರುಗಳ ದೃಷ್ಟಿ ಯಾವತ್ತು ಶಿಷ್ಯನ ಮೇಲೆ ಇರಬೇಕು ಇರ್ತಾ ಇರುತ್ತದೆ ಶಿಷ್ಯರು ಸಹ ಅವ್ರ ಜೊತೆಗೆ ಆ ರೀತಿ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ ನಾನು ಒಬ್ಬನೇ ತಿರುಗ್ತಾ ಇರೋದು ಎರಡು ಸಾವಿರದ ಹದಿಮೂರನೇ ಇಸ್ವಿ ಹಿಡ್ಕೊಂಡು ಒಬ್ಬನೇ ತಿರುಗ್ತಾ ಇರೋದು ಯಾವಾಗಿಂದ ಎರಡು ಸಾವಿರದ ಹದಿಮೂರನೇ ಚತುರ್ಮಾಸ ಮುಗಿದ ನಂತರ ಒಬ್ಬ ಒಬ್ಬನೇ ಏನು ಹೊರಗಡೆ ಬಂದೆ ಅವತ್ತಿಂದ ನಾನು ನಾನು ತಿರುಗ್ತಾ ಇದ್ದೀನಿ ಅವತ್ತಿಂದ ಮಾತ್ರ ಗುರುಗಳ ಸಾನಿಧ್ಯ ಬಿಟ್ಟು ಯಾವತ್ತೂ ಹೋಗಿಲ್ಲ ಇರ್ಲಿಕ್ಕೆ ದೂರ ಇದ್ದೀವಿ ಅವರೆಲ್ಲೋ ಇದಾರ ನಾನೆಲ್ಲೋ ಇದ್ದೀನಿ ಆದರೆ ಸಂಬಂಧ ಇದಾವಲ್ಲ ಅವು ಏನಂದ್ರೆ ದಿನಕ್ಕೆ ದಿನ ಹತ್ರ ಹತ್ರ ಇದಾವೆ ನಮ್ಮ ಸಂಬಂಧಗಳು ಆ ರೀತಿ ನಾವು ಬದುಕ್ತಾ ಇದ್ದೀವಿ ಅಂದಾಗ ನಾನು ಒಬ್ಬನೇ ಇಲ್ಲಿ ಈ ಭಾಗದಲ್ಲಿ ತಿರುಗ್ಲಿಕ್ಕೆ ಕೂಡ ಸಕ್ಷಮವಾಗಿದ್ದೀನಿ ಅಂತ ತಿಳ್ಕೊಳ್ಬೇಕಿಲ್ಲ ನಾನು ಅದು ಎಷ್ಟು ವರ್ಷ ಆಯ್ತು ನಮ್ಗೆ ಗೊತ್ತಿಲ್ಲ ಹ್ಮ್ ಅದೇನೋ ಗೊತ್ತಿಲ್ಲ ಆ ರೀತಿ ಏನೋ ನಮ್ಮ ಜನ್ವಾನಿ ಮುಂದೆ ಕೂತಿದ್ದೀನಿ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇದೆ ಅಂದಾಗ ನಮಗೆ ಒಂದು ಗುರುಗಳ ಆಶೀರ್ವಾದ ನಮಗೆ ಸಿಗ್ತಾ ಇರುತ್ತೆ ಗುರುಗಳ ಸಾನ್ನಿಧ್ಯ ನಮಗೆ ಸಿಗ್ತಾ ಇರುತ್ತೆ ಗುರು ಗುರುಗಳು ನಮಗೆ ನಮ್ಮನ್ನು ನಮ್ಮ ಕಡೆ ನೋಡ್ತಾ ಇದ್ದಾರೆ ಅನ್ನೋವಂಥದ್ದು ನಮಗೆ ಒಂದು ಅದು ಸಮಾಧಾನ ಇರುತ್ತೆ ನಮಗೆ ಅಂತ ಇಲ್ಲದ ನಾವು ನೋಡ್ತಾ ಇದ್ದೀವಿ ರೀ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧುಗಳು ಗುರುಗಳ ಆಶೀರ್ವಾದನಿಲ್ಲ ಒಂದು ಅವ್ರಿಗೆ ನಿಜವಾಗ್ಲೂ ಭಯ ಆಗಿಬಿಡುತ್ತೆ ನಿಜವಾಗಲೂ ಭಯ ಆಗಿಬಿಡುತ್ತೆ ಅಂಥ ಸಂದರ್ಭದಲ್ಲಿ ಅದೊಂದು ನಮ್ಮ ನಮ್ಮ ಜೀವನದಲ್ಲಿ ಯಾವತ್ತೂ ಆಗಬಾರ್ದಪ್ಪ ಆಗದೆ ಇರಲಿ ಅಪ್ಪ ಅಂತ ನಾನು ಇರೋದು ಇದು ಅರ್ಥ ಐತೆ ಇದು ಹೆಂಗಿರ್ಬೇಕ ಅಲ್ಲ ಸತ್ಯ ಹೇಳ್ತೀನಿ ಗುರುಗಳ ಹಿಂಗೆ ನಿಮಗೆ ಕಿಲ್ ಚಂಡ ಹಿಡಿದು ಕುತ್ತಿಗೆ ಹಿಡಿದು ಹೊರಗಡೆ ದೂಡಿದ್ರು ಸಹ ಹೋಗಬಾರ್ದು ನಾನು ಯಾಕೆ ಹೇಳ್ತಾ ಇರೋದು ಅಂತಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರನೇ ಇಸ್ವಿ ಚಾತುರ್ಮಾಸ ಮುಗಿಯೋ ಸಂದರ್ಭದಲ್ಲಿ ನಾಳೆ ಚತುರ್ಮಾಸ ವಿಸರ್ಜನೆ ಇದೆ ಇವತ್ತು ಸನ್ಮತಿ ಸಾಗರ ಮಹಾರಾಜರದ್ದು ಸಮಾಧಿ ಆಯಿತು ನಾಳೆ ಚತುರ್ಮಾಸದ ವಿಸರ್ಜನೆ ಇದೆ ಚತುರ್ದಶಿ ಇದೆ ಮತ್ತು ಇವತ್ತು ತ್ರಯೋದಶಿ ತ್ರಯೋದಶಿ ದಿವಸ ಸನ್ಮತಿ ಸಾಗರ ಮಹಾರಾಜರ ಗುರುಗಳದು ಸಮಾಧಿ ಆಯಿತು ಆಚಾರ್ಯ ಶ್ರೀಗಳದು ಸಮಾಧಿ ಆಯಿತು ಸಮಾಧಿ ಆದ ಕೂಡಲೇ ನಾವೆಲ್ಲರೂ ಅನಾಥರಾಗಿಬಿಟ್ಟಿವಿ ನಾವೆಲ್ಲರೂ ಅನಾಥರಾಗಿ ಅನಾಥರಾಗಿಬಿಟ್ಟಿವಿ ನೋಡಿ ಯಾರಾದರೂ ಯಾವುದಾದ್ರೂ ಮನೆಯಲ್ಲಿ ಒಂದು ಮನೆಯಲ್ಲಿ ಒಬ್ಬ ಒಬ್ಬ ಪ್ರಮುಖ ಯಾರಾದರೂ ಸತ್ತು ಹೋಗಿಬಿಟ್ರೆ ಆ ಪ್ರಮುಖ ಸತ್ತು ಹೋದ ನಂತರ ಆ ಮನೆಯನ್ನು ಸಂಭಾಳಿಸೋರು ಯಾರೂ ಇರೋಲ್ಲ ಎಲ್ಲರೂ ಮನಸ್ಸಿಗೆ ಬಂದಂಗೆ ರಾಜಗಳಾಗ್ಬಿಡ್ತಾರೆ ಅವಾಗ ಹಾಗೆ ನಮ್ಮಲ್ಲಿನೂ ಆಯಿತು ನಾನೇನು ಸಮಾಜದ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ನನಗೇನು ಭಯ ಇಲ್ಲ ಯಾರ್ದು ನಮ್ಮಲ್ಲಿ ಕೂಡ ಆಯ್ತು ಅದು ಯಾ ಎಲ್ ಎಲ್ಲರಿಗೂ ತಂದೆ ಒಂದು ಬಿಡ್ತು ಯಾರು ಯಾರನ್ನು ಸಂಭಾಳಿಸ್ಲಿಕ್ಕೆ ರೆಡಿ ಇಲ್ಲ ಪ್ರಾರಂಭದಲ್ಲಿ ನಮಗೆ ಜ್ಞಾನ ಇಲ್ಲ ಸ ಪ್ರಭಾವನೆ ಮಾಡೋದು ನಮ್ಗೆ ಟೆಕ್ನಿಕ್ ಇಲ್ಲ ಸಮಾಜದಲ್ಲಿ ಹೇಗೆ ತಿರುಗೋದು ಸಮಾಜ ಜೊತೆಗೆ ಹೇಗೆ ಬೆರೆತ್ಕೊಂಡಿರೋದು ಅನ್ನೋಂಥ ಅನುಭವ ಇಲ್ಲ ಆ ಸಂದರ್ಭದಲ್ಲಿ ಪರಿಸ್ಥಿತಿನೇ ಬೇರೆ ಇರ್ತಾವ ಸಂಘದಲ್ಲಿ ಸಂಘದಲ್ಲಿ ಪರಿಸ್ಥಿತಿನೇ ಒಂದು ವಿಚಿತ್ರವಾದ ಪರಿಸ್ಥಿತಿ ಇರುವಾಗ ಏನು ಮಾಡಬೇಕು ಹೇಗೆ ಬದುಕಬೇಕು ಅನ್ನೋಂಥದ್ದು ದಾರಿನ ತೋರಿಸ್ತಾ ಇಲ್ಲ ಆ ಸಂದರ್ಭದಲ್ಲಿ ಏನು ಒಮ್ಮೆ ಹೊರಗಡೆ ಬಂದೆ ಬೆಳಗಾಮ್ ಕಡೆ ವಿಹಾರ ಮಾಡ್ಕೊಂತ ಬಂದೆ ಬೆಳಗಾಮ್ ಕಡೆ ಬಂದು ಗಂಧಿಗವಾಡದಲ್ಲಿ ಚತುರ್ಮಾಸ ಮಾಡಿದೆ ಗಂಧಿಗವಾಡ್ ಚತುರ್ಮಾಸ ಆದ ಕೂಡಲೇ ಬೆಂಗಳೂರಿಗೆ ಬಂದೆ ನಾನು ಗಂಧಿಗವಾಡ ಚತುರ್ಮಾಸ ಕೂಡ ನಂದು ಫೇಲ್ ನಾವು ನಾನು ಯಾಕಂದರೆ ಅಲ್ಲಿ ನನಗೆ ಜ್ಞಾನ ಇಲ್ಲ ಸ್ವಾಧ್ಯಾಯ ಇಲ್ಲ ಆದರೆ ಬೆ ನಾನು ನಿಜವಾಗಲೂ ಬೆಂಗಳೂರು ಚತುರ್ಮಾಸ ನಾನು ಯಾಕೆ ನೆನೆಸ್ತಾ ಇರ್ತೀನಿ ಪ್ರತಿ ಕ್ಷಣ ಪ್ರತಿ ಪ್ರತಿ ದಿವಸ ನೆನೆಸ್ತಿರ್ತೇನೆ ಅಂತಂದರೆ ನನಗೆ ಆ ಪ್ರಸನ್ನ ಕುಮಾರ್ ಅವರು ಆ ನಾಗರತ್ನರಾಜ್ ಅವರು ಅಥವಾ ನೀವೆಲ್ಲ ಶ್ರಾವಕರು ಆವಾಗ ಸ್ವಾಧ್ಯಾಯಕ್ಕೆ ಬರುವಂಥವ್ರು ನೀವೆಲ್ಲರೂ ಬಂದು ನನ್ನನ್ನು ನಿಜವಾಗಲೂ ನನ್ನನ್ನು ಸ್ವಾಧ್ಯಾಯದಲ್ಲಿ ಧರ್ಮದಲ್ಲಿ ಶಾಸ್ತ್ರದಲ್ಲಿ ನನ್ನನ್ನು ಸ್ಥಿರ ಮಾಡಿದವರು ಯಾರು ಅಂತಂದರೆ ಬೆಂಗಳೂರು ಚತುರ್ಮಾಸದಲ್ಲಿ ನಿಮ್ಮಿಂದನೇ ನಾನು ಒಂದು ಜ್ಞಾನದ ಪ್ರಾಪ್ತಿಗೋಸ್ಕರ ಪ್ರಯಾಸ ಮಾಡಲಿಕ್ಕೆ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದು ಇಲ್ಲಿ ಬೆಂಗಳೂರು ಚತುರ್ಮಾಸ ಎರಡು ಸಾವಿರದ ಹದಿನೈದನೇ ಇಸ್ಯು ಹಿಡ್ಕೊಂಡು ಅಲ್ಲಿವರೆಗೆ ಬರೇ ಹೊರಗಡೆನೆ ಜನ ಹೆಂಗೆ ಸೇರಬಹುದು ಪ್ರಭಾವನೆ ಹೇಗೆ ಮಾಡಬಹುದು ಯಾವ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು ಯಾವ ರೀತಿ ನಾವು ಜನರನ್ನು ಅಟ್ರಾಕ್ಷನ್ ಮಾಡ್ಕೊಳ್ಬಹುದು ಇದೇ ತಲೆಯಲ್ಲಿ ಬುದ್ಧಿ ಓಡ್ತಿತ್ತು ಬರೀ ಇವಾಗ ಒಂದು ನಾಲ್ಕು ಜನರನ್ನು ಸೇರಿಸ್ರೆ ಅಂತ ಹೇಳ್ರಿ ನನಗೆ ನನ್ನಿಂದ ಆಗಲ್ಲ ನಾಲ್ಕು ಜನರನ್ನು ಸೇರಿಸೋದು ನನ್ನಿಂದ ಆಗಲ್ಲ ಈಗ ನಾಲ್ಕು ಜನರನ್ನು ಹೇಗೆ ಕಡಿಯೋದು ಹೇಳಿರಿ ಈಗ ನಾಲ್ಕು ಜನ ನನ್ನ ಹತ್ರ ಬರದೇ ಇರಬೇಕಾದ್ರೆ ಹೇಗೆ ಮಾಡಬೇಕು ಹೇಳ್ರಿ ಅದು ನಾನು ಒಂದು ಸೆಕೆಂಡಲ್ಲಿ ಮಾಡಿಬಿಡ್ತೀನಿ ಯಾಕಂದರೆ ನನಗೆ ಅವರಿಗೆ ಸಂಬಂಧನೇ ಬೇಡ ನನಗೆ ಶ್ರಾವಕರಿಗೆ ಸಂಬಂಧನೇ ಬೇಡ ಸಂಪರ್ಕನೇ ಬೇಡ ನಾನು ಅವರಿಂದ ಎಷ್ಟು ದೂರ ಇರ್ತೀನಿ ಅಷ್ಟು ನನ್ನಲ್ಲೇ ನಾನು ಇರ್ತೀನಿ ನೀವು ನೋಡಿ ಯಾವಾಗ ಎಲ್ ಇಲ್ಲೇ ಅಂತಿಲ್ಲೇ ಅಲ್ಲ ಯಾವುದೇ ಊರಲ್ಲಿ ಹೋಗ್ರಿ ನೋಡಿ ಯಾವುದೇ ಊರಲ್ಲಿ ನೋಡಿ ನಾನು ರೂಮಲ್ಲಿ ಹೋದಂದರೆ ರೂಮ್ ಬಾಗಲ ಹಾಕಿದ್ದೇ ಇರುತ್ತೆ ಯಾವುದೇ ಊರಲ್ಲಿ ಎಲ್ಲೋ ಇದ್ದಲ್ಲಿ ಹೋದ ಎಲ್ಲಿ ಹೋದಾಗ ರೂಮ್ ಒಳಗಡೆ ಬಂದೆ ರೂಮ್ ಲಾಕೇ ಇರುತ್ತೆ ನನ್ನದು ನನಗೆ ಸಮಾಜಕ್ಕೆ ಅವಶ್ಯಕತೆ ಇಲ್ಲ ನನಗೆ ಸಮಾಜದ ಅವಶ್ಯಕತೆ ಯಾವಾಗ ಒಂದು ಹೊತ್ತು ಆಹಾರ ಮಾಡೋದರಲ್ಲಿ ಮಾತ್ರ ಅಷ್ಟೇ ಆಹಾರಕ್ಕೆ ಸಂಬಂಧ ಮುಗೀತು ನನಗೆ ನೀವು ಸ್ವಾಧ್ಯಾಯಕ್ಕೆ ಬಂದರೆ ಅಷ್ಟೇ ಪ್ರವಚನಕ್ಕೆ ಬಂದರೆ ಅಷ್ಟೇ ನೀವು ಬಂದಕ್ಕೆ ಚರ್ಯ ಮಾಡಿದರೆ ಅಷ್ಟೇ ಸೇವೆ ಮಾಡಿದ್ರೆ ಅಷ್ಟೇ ಮಾಡದಿದ್ದರೂ ಅಷ್ಟೇ ನನಗೆ ಯಾವುದು ಸಂಬಂಧ ಈ ರೀತಿ ಬದುಕಲಿ ಕಲ್ತಿದ್ದ ನಾನು ಬೆಂಗಳೂರು ಚತುರ್ಮಾಸ ಹಿಡ್ಕೊಂಡು ಈ ರೀತಿ ಬದುಕಲಿ ಕಲ್ತಿದ್ದ ಎಲ್ಲಿಂದ ಬೆಂಗ್ಳೂರ್ ಚತುರ್ಮಾಸ ಹಿಡ್ಕೊಂಡು ಬಹಳ ಉಪಕಾರಿಗಳಿದ್ರೆ ನೀವೆಲ್ಲರೂ ಬೆಂಗ್ಳೂರ್ದವ್ರು ಅಂತ ನಾನು ಹೇಳ್ತಿರ್ತೀನಿ ಪ್ರತಿ ಸಲ ಈ ಪ್ರಕಾರ ಏನು ಮಾಡೋದು ನೀವೇನಾರ ಮಾಡ್ಕೋರಿ ಮಹಾರಾಜ ನಾವಂತೂ ಇಲ್ಲ ನಿಮ್ಮ ಒಳಗಂತ ಹೇಳೋರು ಯ ಸಬ್ ಚಿಂತ ಏ ಶಿಷ್ಯೋಕೋ ನಹಿರತಿ ಸಮಸ್ತ ಚಿಂತಾಂ ಸೆ ಮುಕ್ತ ರೀ ಸಮಸ್ತ ಚಿಂತೆಗಳಿಂದ ಅವ್ರ ಏನಿರ್ತಾರ ಮುಕ್ತರಾಗಿರ್ತಾರ ಗುರು ಗುರುಕುಲ ಮೇ ಶಿಷ್ಯೋ ಪರ ವಾತ್ಸಲ್ಯ ಕಿ ವರ್ಷ ಕರ್ತೆ ರಹತೆ ಹೇ ಗುರುಗಳು ಆ ಶಿಷ್ಯರ ಮೇಲೆ ವಾತ್ಸಲ್ಯ ರೂಪಿ ವರ್ಷ ವಾತ್ಸಲ್ಯೂ ರೂಪಿ ಮಳೆಯನ್ನು ಸುರಿತಾ ಇರ್ತಾರಲ್ಲಿ ಗುರು ಕಿ ಅನುಕಂಪ ಶಿಷ್ಯೋ ಕಾ ಚಾರಿ ನಿರ್ವಿಚಾರ ಪಾಲತಾ ಹೇ ಗುರುಗಳ ಅನುಕಂಪ ಇದೆಯಲ್ಲ ಆ ಅನುಕಂಪ ಹೇಗಿರುತ್ತೆ ಅಂದ್ರೆ ಶಿಷ್ಯರದ ಚಾರಿತ್ರ ನಿರ್ತಿಚಾರದ ಪಾಲನೆ ಆಗಲಿ ಅನ್ನೋಂತ ಭಾವನೆಯಿಂದ ಇರುತ್ತೆ ಅದು ಹ್ಮ್ ಗುರುಕುಲ್ ಮೇ ರಹಕರ್ಕೆ ಶಿಷ್ಯ ಸಮುದಾಯ ನಿರ್ದೋಷ ಕೋ ಧಾರಣ ಕರ್ತಾ ಇರ್ತಾ ಹೇ ಮತ್ತು ಗುರುಕುಲದಲ್ಲಿರುವಂತಹ ಶಿಷ್ಯರು ಆ ಶಿಷ್ಯ ಸಮುದಾಯದಲ್ಲಿರುವಂತಹ ಆ ಶಿಷ್ಯನಿಗೆ ನಿರ್ದೋಷ ಬ್ರಹ್ಮಚಾರ್ಯ ವ್ರತದ ಪಾಲನೆ ಆಗ್ತಾ ಇರುತ್ತದೆ ಇದು ಮೂಲತೆಯಿಂದ ಹೇಳೋದಂದ್ರೆ ಒಬ್ಬೊಬ್ಬರು ತಿರುಗಬಾರ್ದು ಮೂಲತೆಯಿಂದ ಒಬ್ಬೊಬ್ಬರು ಯಾಕೆ ಅಂತಂದ್ರೆ ತನ್ನ ಬ್ರಹ್ಮಚರ್ಯ ವ್ರತದ ರಕ್ಷಣೆ ಮಾಡೋದಕ್ಕೋಸ್ಕರ ಒಬ್ಬೊಬ್ಬರು ಯಾವತ್ತೂ ತಿರುಗಲೇಬಾರ್ದು ಗುರುಗಳ ಜೊತೆಗೆ ಇರಬೇಕು ಗುರುಗಳ ಸಂಘದಲ್ಲಿ ಇರಬೇಕು ಗುರುಗಳ ಜೊತೆಗಿದ್ರೇನೆ ನಿಮ್ಮ ಬ್ರಹ್ಮಚರ್ಯ ವ್ರತದ ಶೀಲ ವ್ರತದ ರಕ್ಷಣೆ ಆಗತ್ತೆ ಎಲ್ಲರಿಗೂ ಆ ದೃಢತೆ ಎಲ್ಲರಿಗೂ ಆ ಕ್ಷಮತೆ ಎಲ್ಲರ ಹತ್ರ ಆ ಯೋಗ್ಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಶಿಷ್ಯರಂತ್ರ ಅಂತ ಅಲ್ಲಿ ಆಚಾರ್ಯ ಭಗವಂತರು ವೀರಸಾಗರಲ್ಲ ಆಚಾರ್ಯ ಭಗವಂತರು ಹೇಳ್ತಾ ಇರೋದು ಆ ಆಚಾರ್ಯ ಭಗವಂತರು ಹೇಳಿರುವಂತಹ ಮಾತು ನಾನು ಸಹ ಒಪ್ಕೊಳ್ತಾ ಇದ್ದೀನಿ ಇಲ್ಲಿ ಹ್ಞೂ ಈ ಪ್ರಕಾರ ಧಾರಣ ಕರ್ತೆ ಭಾವ ಪೂರ್ವಕ ಸಂಪೂರ್ಣ ವ್ರತೋಂಕ ಪಾಲನ್ ಹೇ ಭಾವ ವಿಶುದ್ಧಿಪೂರ್ವಕ ಸಂಪೂರ್ಣ ವ್ರತಗಳ ಪಾಲನೆ ಅಲ್ಲಿ ಮಾಡಲಿಕ್ಕೆ ಆಗುತ್ತದೆ ಜೈನರ ಗುತ್ತಿ ಇಲ್ಲಿ ನಾನು ಎರಡು ವರ್ಷ ತಗದೆ ಎರಡು ವರ್ಷ ತಗದೆ ಸಾಮಾನ್ಯವಾಗಿ ತೆಗೆದಿಲ್ಲ ನಿಮಗೆಲ್ಲರಿಗೂ ಬಹಳ ವಿಚಿತ್ರ ಘಟನೆಗಳಾಗಿದಾವೆ ಕೆಲವೊಂದಲ್ಲೆಲ್ಲ ಅಲ್ಲ ನಾನು ಕ್ಯಾಮ್ರಾ ಮುಂದೆ ಹೇಳ್ತಾ ಇರೋದು ಬೇಕಂತ ಇಲ್ಲಿ ಜನರ ಗೊತ್ತಿಲ್ಲ ಸಾಮಾನ್ಯ ನನ್ನ ಸಾಮಾನ್ಯ ಕಷ್ಟದಲ್ಲಿ ಜೀವನ ತೆಗೆದಿಲ್ಲ ಅಲ್ಲಿ ಕಾಡಲ್ಲಿದೆ ಕಾಡಲ್ಲಿದ್ದರೂ ಕೂಡ ಸಮಾಜ ಯಾವ ರೀತಿ ಇದೆ ಸಮಾಜದ ಯೋಗ್ಯತೆ ಯಾವ ರೀತಿ ಇದೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರಾದರೂ ಒಬ್ಬರು ಸ್ವಲ್ಪ ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ಯಾವಾಗ ಕಾಲು ಹಿಡಿದು ಕೆಳಗಡೆ ಹೇಳೋದು ತುಳಿತೀವಿ ಅನ್ನ ಅಲ್ಲಿ ತನಕ ಸಮಾಧಾನ ಇರಲ್ಲ ಯಾರಿಗೂ ಇರೋಲ್ಲ ಯಾರಾದರೂ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಆ ಬೆಳೀತಾ ಇರುವಂಥ ವ್ಯಕ್ತಿಯನ್ನು ಕಾಲು ಹಿಡಿದು ಕೆಳಗಡೆ ಹೇಳೋದು ತುಳಿಯ ತನಕ ಅವರಿಗೆ ಸಮಾಧಾನ ಇರುವುದಿಲ್ಲ ನನ್ನ ಬ್ರಹ್ಮಚರ್ಯ ವ್ರತ ಬಂತ ಇಲ್ಲಿ ಹೇಳ್ತಾ ಇರೋದು ನಾನು ನಿಮಗಿಲ್ಲಿ ಜೈನರು ಗುತ್ತಿಲ್ಲಿ ಎನಿ ಟೈಮ್ ಹೋಗೋದು ನೀವು ಒಳಗಡೆ ಎಂಟ್ರೆನ್ಸ್ಗೆ ಒಂದು ದೊಡ್ಡ ಕ್ಯಾಮ್ರಾ ಇಟ್ಬಿಟ್ಟಿನಲ್ಲಿ ನನ್ನ ರೂಮದಲ್ಲಿ ಕ್ಷೇತ್ರದಲ್ಲಿ ಅಲ್ಲ ನನ್ನ ರೂಮದಲ್ಲಿ ನಾನು ಯಾವ ರೂಮಲ್ಲಿ ಕೂರ್ತೀನಿ ಗೇಟ್ಗೆ ಒಂದಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ ನನ್ನ ರೂಮ್ ಒಳಗಡೆ ಒಂದು ಕ್ಯಾಮ್ರಾ ಇಟ್ಬಿಟ್ಟಿದ್ದೀನಿ ನಾನು ಎರಡು ಕ್ಯಾಮ್ರಾ ನನ್ನ ರೂಮಲ್ಲಿ ಇದ್ದಾವೆ ಅಲ್ಲಿ ಯಾರು ಬೇಕಾದವ್ರು ಬರಲಿ ಎನಿ ಟೈಮ್ ಬರಲಿ ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರಬೇಕು ಇಪ್ಪತ್ತ್ನಾಲ್ಕು ಗಂಟೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಅಲ್ಲಿ ಎಂತೆಂಥ ಪ್ರಸಂಗಗಳು ಬಂದಿದ್ದಾವೆ ನಮ್ಮಲ್ಲಿ ನಾವು ಅನುಭವಿಸಿದ್ದೀವಿ ಅದನ್ನು ನಾನು ದಿನ ಆಹಾರಕ್ಕೆ ಹೋಗುವಾಗ ಇಲ್ಲಿ ಇವರು ಇವ್ರಿಗೆ ಬೈತಾ ಇರ್ತೀನಿ ದಿನ ಅಲ್ಲಿ ಆಹಾರಕ್ಕೆ ಬಂದಲ್ಲಿ ಮುದ್ರೆ ಹಿಡ್ಕೊಂಡು ನಿಂತ್ಕೊಂಡಿರ್ತೀನಿ ಅಲ್ಲಿ ಅವ್ರು ಸುತ್ತ ಹಾಕುವಾಗ ನಾನು ದಿನ ದಿನ ಬೈತಾ ಇರ್ತೀನಿ ಅವರಿಗೆ ಯಾಕಂದರೆ ನನ್ನ ರಕ್ಷಣೆ ನಾನು ಮಾಡ್ಕೊಳ್ಬೇಕು ನನ್ನ ರಕ್ಷಣೆ ಮಾಡೋರು ಯಾರಿಲ್ಲ ನನ್ನ ರಕ್ಷಣೆ ಮಾಡೋಕೆ ಶ್ರಾವಕರು ಇಲ್ಲ ಇವತ್ತು ನಾನು ರಕ್ಷಣೆ ಮಾಡೋದು ಏನಂದ್ರೆ ಟೆಕ್ನಾಲಜಿನೇ ಅದು ಕ್ಯಾಮ್ರಾಗಳು ಅಂತ ನಾನು ರಕ್ಷಣೆ ಮಾಡೋರು ಯಾರಂದರೆ ಟೆಕ್ನಾಲಜಿ ಕ್ಯಾಮ್ರಾನೇ ಇವತ್ತು ಯಾವಾಗ ಯಾರ ಮೇಲೆ ಎಂಥ ಬೇಕಂತ ಅಪವಾದ ಹಾಕಲಿಕ್ಕೆ ರೆಡಿ ಈಗ ಜಮಾ ಈ ಜನ ಈ ಸಮಾಜ ಎಂಥ ಬೇಕಂತ ಅಪವಾದ ಹಾಕ್ಲಿಕ್ಕೆ ರೆಡಿ ಇವಾಗ ಏನು ಬೇಕಾದ ಏನು ಬೇಕಾದ ಮಾತಾಡ್ಲಿಕ್ಕೆ ರೆಡಿ ಓದ್ತೀ ಜನ ಇದು ಸಮುದಾಯ ಈ ಸಮುದಾಯ ಈ ಸಮಾಜ ಈ ಜನರನ್ನು ನಂಬಿ ಯಾವತ್ತು ಈ ಸಾಧುಗಳು ಜೀವನ ಬದುಕೋಕೆ ಸಾಧನಿಲ್ಲ ಬಹಳ ಕಷ್ಟ ಇದೆ ಈಗ ಬಹಳ ಕಷ್ಟ ಇದೆ ಇವತ್ತು ತಲೆ ಮೇಲೆ ತಗೊಂಡು ಅಂತ ಶ್ರಾವಕರು ನೀವೇ ಇವತ್ತು ಒಬ್ಬರು ಮುನಿಗಳನ್ನ ತಲೆ ಮೇಲೆ ತಗೊಂಡು ಮೆರಿತಾರಂಥ ಶ್ರಾವಕರು ನೀವೇ ಅದೇ ಮುನಿಗಳು ಏನಾದರೂ ನಿಮ್ಮ ವಿರುದ್ಧವಾಗಿ ಏನಾದ್ರೂ ನಡ್ಕೊಂಡ್ರಂದ್ರೆ ಆಗಮದ ವಿರುದ್ಧ ಅಲ್ಲ ಆಗಮ ಶಾಸ್ತ್ರದ ವಿರುದ್ಧ ಅಲ್ಲ ನಿಮ್ಮ ವಿರುದ್ಧವಾಗಿ ಏನಾದ್ರೂ ಆ ಮುನಿಗಳು ನಡ್ಕೊಂಡ್ರ ಅಂತಂದ್ರೆ ನಿಮಗೆ ಬೇಕಾದಾಗ ಆ ಮುನಿಗಳು ನಡ್ಕೊಳ್ಳದಿದ್ದರೆ ಆ ಮುನಿಗಳನ್ನ ತಲೆ ಮೇಲಿಂದ ಕೆಳಗಡೆ ಇಳಿಸಿ ಕಾಲಲ್ಲಿ ಹಾಕಿ ತುಳಿಲಿಕ್ಕೂ ರೆಡಿ ನೀವು ಸಮಾಜ ಇವತ್ತು ನಿಮ್ಮ ಸಮಾಜದ ಪರಿಸ್ಥಿತಿ ಈ ರೀತಿ ಇದೆ ತಲೆ ಮೇಲೆ ತಗೊಂಡು ಮೆರಿಲಿಕ್ಕೂ ರೆಡಿ ಇದ್ರ ಕಾಲಲ್ಲಿ ಹಾಕಿ ತುಳಿಲಿಕ್ಕೂ ರೆಡಿ ಇದ್ರ ಅದಕ್ಕೆ ನಮ್ಮ ಸೇಫ್ಟಿ ನಾವೇ ಮಾಡ್ಕೊಳ್ಬೇಕಂತ ಹೇಳಿದ್ರಲ್ಲಿ ಇಲ್ಲಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ದಿದ್ರೆ ಇವತ್ತು ಸಮಾಜ ಬಂದ್ ಮಾಡಲಿಕ್ಕು ರೆಡಿ ಇಲ್ಲ ನಾವು ನೋಡಿದ್ದೀವಿ ವಿಹಾರದಲ್ಲಿ ಸಂತೋಷನ ಎಂಥೆಂಥ ಸ್ಥಾನದಲ್ಲಿ ಒಬ್ಬೊಬ್ರು ಮಲಗಿದೀವಿ ನಾವು ರಾತ್ರಿ ಯಾರು ಇಲ್ಲ ಜನ ಅಲ್ಲಿ ಜನ ಯಾರೂ ಇಲ್ಲ ಬಹಳ ಅಂತ ಪ್ರಸಂಗಗಳು ಅನುಭವಿಸಿದ್ದೀವಿ ಅದಕ್ಕೆ ಈ ಸಮಾಜದವ್ರನ್ನ ಎಲ್ಲಿಡಬೇಕು ಅಲ್ಲಿಗೆ ಇಟ್ಟಿದ್ದೀವಿ ಸಮಾಜ ನಾವು ಯಾಕೆ ನಂಬಲ್ಲ ಯಾಕೆ ಸಾ ಶ್ರಾವಕ ಶ್ರಾವಿಕೆಯರು ನಂಬಲ್ಲ ಯಾಕೆ ಜೈನ್ ಸಮಾಜ ಸಮಾಜನ ನನ್ನ ನಮ್ಮ ನಾನು ವೈಯಕ್ತಿಕ ನಂಬೋದು ಬಿಟ್ಟೇನೆಂದ್ರೆ ಇದೇ ಕಾರಣಗಳು ಬಹಳಷ್ಟು ಅನುಭವಿಸಿದೆ ನಾವು ಬಹಳಷ್ಟು ಅನುಭವಗಳಾಗಿದವು ನಮಗೆ ಅದಕ್ಕೆ ಇವರನ್ನ ನಾವು ಬಹಳ ನಂಬಲಿಕ್ಕೆ ರೆಡಿ ಇಲ್ಲ ನಾವು ಯಾರಾದರೂ ಒಬ್ಬ ಧರ್ಮಾತ್ಮ ಕಾಣಿಸಿದ್ರೆ ಆ ಧರ್ಮಾತ್ಮನ ಹಿಡ್ಕೊಳ್ತೀವಿ ನೋಡ್ರಿ ನಾವು ಧರ್ಮಾತ್ಮ ಇದಾನಂದರೆ ಧರ್ಮ ಇದೆ ಧರ್ಮ ರಕ್ಷಣೆ ಇದೆ ಯಾರ್ಯಾರು ಒಬ್ಬ ಧರ್ಮದ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಂತೋಷಣ್ಣ ಜೀವನ ಬದುಕಬೇಕಾದ್ರೆ ಸಾಮಾನ್ಯವಾಗಿ ಬದುಕ ನಿಮಗೆ ಹೇಗೆ ಎಷ್ಟು ಕಷ್ಟಗಳಿದಾವಲ್ಲ ನಿಮ್ಮದು ಕೋಟಿ ಪಟ್ಟಷ್ಟು ಕಷ್ಟಗಳು ಬುನಿಗಳಿದಾವೆ ಇವತ್ತು ಬದುಕಬೇಕಾದ್ರೆ ಒಂದು ವಿಹಾರ ಮಾಡಬೇಕಾದ್ರೆ ಒಂದು ಆಹಾರಚರ್ಯ ಮಾಡಬೇಕಾದ್ರೆ ನಿಮಗೆ ಹೇಳೋದು ಅಶೋಕಣ್ಣ ಇವತ್ತು ನೀವೇನೋ ಚೌಕದಲ್ಲಿ ನೀವು ನಿಮಗೆ ಬೇಕಾಗಿರೋದು ಏನಾದರೂ ಮಾಡಿದ್ದೀರಾ ನಿಮಗೆ ಖುಷಿಯಿಂದ ನೀವು ಮಾಡಿದಿರ ಏನೋ ಅಂದ್ರೆ ಒಂದು ವಸ್ತು ಮಾಡಿದಿರ ಸಂತೋಷನ ಸಮಾಜದ ಬುದ್ಧಿ ಎಲ್ಲಿ ತನಕ ಹೋಗಿದೆ ಅಂತಂದ್ರೆ ಈಗ ನಿಮಗೆ ಏನಾದ್ರು ನಿಮ್ಗೆ ಖುಷಿಯಿಂದ ನೀವು ಮಾಡಿದಿರ ಮಹಾರಾಜರು ಕೊಡ್ಬೇಕಂತ ಮಾಡಿದಿರ ಮಹಾರಾಜರದ ಅವತ್ತು ತ್ಯಾಗ ಇದೆ ಆ ವಸ್ತು ಆ ವಸ್ತು ಮಹಾರಾಜರು ತಿನ್ನತ್ತ ಇಲ್ಲ ತ್ಯಾಗ ಇದೆ ತ್ಯಾಗ ಇದೆ ಅಂತ ಅದನ್ನ ಬಿಟ್ಟರು ಬೇಡ ಅಂತಂದ್ರೂ ಕೂಡ ಕೇಳಂಗಿಲ್ಲ ತಿಂದಿದ್ರೆ ಮಹಾರಾಜರ ಮೇಲೇನೆ ಏನೋ ವಿರೋಧ ಅಲ್ಲಿ ತದ್ದು ವಿರೋಧ ಅದೇ ಕ್ಷಣದಲ್ಲಿ ಹ್ಞೂ ನಾನು ಮಾಡಿ ತಿಂತ ಇಲ್ಲ ಅಹಂಕಾರಗಳು ಇಷ್ಟು ನಡೆಸಿದವು ನಿಮಗೆ ಈ ಅಹಂಕಾರದಲ್ಲಿ ಇವತ್ತು ಹಾನಿ ಆಗ್ತಾ ಇರೋದು ಧರ್ಮದು ನಿಮ್ಮದಲ್ಲ ಹಾನಿ ಆಗ್ತಾ ಇರೋದು ಮಹಾರಾಜರ ಚರ್ಯೆ ನಿಮ್ಮದಲ್ಲ ಮೊನ್ನೇನಾಯ್ತಿಲ್ಲೇ ಪ್ರಸಂಗ ಒಂದಾಯ್ತು ಕೈಯೇ ಬಿಟ್ಬಿಟ್ಟೆ ಅಂತರೇ ಮಾಡ್ಕೊಂಬಿಟ್ಟೆ ನಾನು ಅವರು ಮಾಡಿದ್ದು ನಾನು ತಿನ್ನಲೇಬೇಕು ಅದೇ ನಿಯಮ ಇದೆಯಾ ಮಹಾರಾಜರಿ ಮುನಿಗಳು ಎಲ್ಲಿ ತನಕ ಹೋಗ್ಬೇಕು ಹೇಳ್ರಿ ನಿಮ್ಮ ನಿಮ್ಮ ಕಂಟ್ರೋಲ್ದಲ್ಲಿ ಮುನಿಗಳಿರ್ಬೇಕಾ ಮುನಿಗಳಿಗೇನು ತ್ಯಾಗ ತಪಶ್ಚರ್ಯ ವ್ರತ ನಿಯಮ ಏನಿಲ್ಲ ಅವ್ರಿಗೆ ಈ ಪರಿಸ್ಥಿತಿಲಿ ಬದುಕುವಂಥ ಪರಿಸ್ಥಿತಿ ಬಂದವು ಈಗ ಮುನಿಗಳಿಗೆ ಮುನಿ ದೀಕ್ಷಾ ನಾನು ನಾನು ಸತ್ಯ ಹೇಳೋದು ಉಪದೇಶ ಕೊಡ್ತಿರ್ತೀವಿ ಮುನಿ ದೀಕ್ಷಾ ತಗೊಳ್ಳಿ ತಗೊಳ್ಳಿ ಅಂತ ಸರ್ತಿ ನಮಗೆ ಅನಿಸತ್ತೆ ಈಗ ಆಚಾರ್ಯ ವಿಶ್ವದ ಸಾಗರ ಮಹಾರಾಜ ಸಂಘದಲ್ಲಿ ಏನೋ ದೀಕ್ಷಾಗಳು ಇದಾವೀ ಈಗ ಸಣ್ಣ ಸನು ಬಾಲಕರದವ ಶ್ರವಣ ಬೆಳಗುಳದಲ್ಲಿ ಇದ್ದಾಗ ಬಂದಿದ್ದವು ಮೂರ್ನಾಲ್ಕು ಜನ ಹುಡುಗರು ಬ್ರಹ್ಮಚಾರಿಗಳು ಭಯಗಳು ಬಂದಿದ್ರು ದರ್ಶನಕ್ಕೆ ಬಂದಿದ್ರು ಆ ಆ ಹುಡುಗರು ನೋಡ್ರೆ ನಮಗೆ ಅಯ್ಯೋ ಪಾಪ ಅನಿಸ್ತಿತ್ತು ಆ ಹುಡುಗರನ್ನ ಅಂಥ ಹುಡುಗರಿಗೆ ಮುನಿಗಳು ಆಚರಿಸಿ ವಿಶುದ್ಧ ಸಾಗರ ಮರವ್ರ ದೀಕ್ಷಾ ಕೊಡೋರ್ದಾರ ನಾನು ನಿಜವಾಗ್ಲೂ ಆ ಭಗವಂತರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಆ ಭಗವಂತರ ಹತ್ರ ದಿನ ಪ್ರಾರ್ಥನೆ ಮಾಡ್ತೀನಿ ಆ ಯುವ ಮುನಿಗಳು ಸಂಘ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದು ಬೇಡಪ್ಪ ಸಂಘದಲ್ಲಿನೇ ಇರಲಿ ಅವು ಸಂಘದಲ್ಲಿನೇ ಆ ಗುರುಗಳು ಯಾರ ಯಾವತ್ತೂ ಹೊರಗಡೆ ಕಳಿಸೋದು ಬೇಡ ಅವ್ರು ಗಟ್ಟಿ ಆಗೋ ತನಕ ಹೊರಗಡೆ ಕಳಿಸೋದು ಬೇಡ ಸಂಘದಲ್ಲಿ ಇಟ್ಟುಕೊಂಡು ಅವ್ರನ್ನ ಒಳ್ಳೆ ರೀತಿಯಿಂದ ಅವ್ರನ್ನ ರಕ್ಷಣೆ ಮಾಡಲಿಯಪ್ಪ ಅಂತ ಈ ಸಮಾಜದಲ್ಲಿ ತಿರುಗೋದು ಈಗ ಒಂದು ತುತ್ತು ನಿಮ್ಮ ಕಡೆಯಿಂದ ತಗೋ ಹೊಟ್ಟೆ ತುಂಬಿದೆ ಈಗ ಸಂತೋಷನ ಎಷ್ಟು ಹೆದರ್ಕೊಂತ ಹೆದರ್ಕೊಂತ ಆಹಾರ ಮಾಡಬೇಕು ಗೊತ್ತಾ ನಿಮಗೆ ತಿನ್ನೋದು ಬೇಡ ಹೊಟ್ಟೆ ತುಂಬಿದೆ ಸಾಕಾಗಿದೆ ನೀವು ತಗೊಂಡ್ರಿ ಮಹಾರಾಜರೇ ಇದೊಂದು ತುತ್ತು ತಗೊಳ್ಳಿ ನಿಮ್ಮ ಕಡೆಯಿಂದ ನಾನು ತಗೊಳ್ಳದಿದ್ದರೆ ಮುಗಿತಲ್ಲಿ ನಿಮ್ಮ ಕಡೆಯಿಂದ ಈ ತುತ್ತು ನಾನು ತಗೊಳ್ದಿದ್ರೆ ಮುಗಿತಲ್ಲಿ ನಿಮ್ಗನ್ಸತ್ತೆ ವೀರಸಾಗರ ಮಹಾರಾಜರು ಶಿಟ್ ಮಾಡ್ಕೊಂಡು ಶಿಟ್ ಮಾಡ್ಕೊಂಡು ಆಹಾರ ಮಾಡ್ತಾರ ಅದರಲ್ಲಿ ವೀರಸಾಗರ್ ಪರಿಸ್ಥಿತಿಗಳು ಅಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಚೌಕದಲ್ಲಿ ಇಂತ ಜೀವನದಲ್ಲಿ ಬದುಕುವಂತ ಪರಿಸ್ಥಿತಿ ಬಂದವ್ರೀಗ ಅದಕ್ಕೆ ಗುರುಗಳ ಜೊತೆಗೆ ಇರಬೇಕಂತ ಹೇಳುದಿಲ್ಲ ಗುರುಗಳನ್ನ ಬಿಟ್ಟು ಒಬ್ಬೊಬ್ರು ತಿರುಗಲೇಬಾರ್ದು ಯಾಕಂತಂದ್ರೆ ಇದೇ ಕಾರಣದಿಂದ ಸತ್ಯ ಇದು ನಾನು ನನ್ನ ತಪ್ಪ ನಾನು ಇಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಮಾಡಿರೋ ತಪ್ಪುಗಳು ನನ್ನಿಂದ ಆಗಿರೋ ತಪ್ಪುಗಳು ನಾನು ಒಬ್ಬನೇ ತಿರುಗ್ತಾ ಇರೋ ತಪ್ಪಿದು ಪಂಚಮ ಕಾಲದಲ್ಲಿ ಇಲ್ಲ ಸಂತೋಷನಾ ಪಂಚಮ ಕಾಲದಲ್ಲಿ ಇಲ್ಲವೇ ಇಲ್ಲ ವ್ಯವಸ್ಥೆನೇ ಇಲ್ಲ ಇಲ್ಲ ವ್ಯವಸ್ಥೆ ಗುರುಕುಲ ಮೇಲೆ ಶಿಷ್ಯ ಸಮುದಾಯ ನಿರ್ದೋಷ ಬ್ರಹ್ಮಚಾರ್ಯ ಕೋ ಧಾರಣ ಕತೆ ಹ विशुद्धि पूर्वक संपूर्ण व्रतों का पालन करते हैं ब्रह्मचर्य व्रत महान व्रत है जिसे आगम में असी धारा व्रत कहा गया है अधिकेन धारा व्रत ब्रह्मचर्य व्रत ब्रह्मचर्य व्रत के धारा व्रत अंत हेलता रहा देखिये जिस व्रत के बिना संपूर्ण व्रतों का अनुष्ठान ವ್ಯರ್ಥ ವ್ಯರ್ಥೆ ಈ ಬ್ರಹ್ಮಚರ ವ್ರತದ ರಕ್ಷಣೆ ನಿಮ್ಮಿಂದ ನೀವು ನೀವೆಷ್ಟೋ ವ್ರತ ನಿಯಮಗಳ ರಕ್ಷಣೆ ಮಾಡಿದ್ರು ಎಷ್ಟೋ ವ್ರತ ನಿಯಮಗಳ ಪಾಲನೆ ಮಾಡಿದ್ರು ಕೂಡ ಅದೆಲ್ಲ ವ್ಯರ್ಥ ಇದೆ ಅಂತ ಹೇಳ್ತಾರೆ ಇಲ್ಲಿ ಅದೆಲ್ಲ ಏನಿದೆ ವ್ಯರ್ಥ ಇದೆ ಬ್ರಹ್ಮಚಾರ್ಯ ವ್ರತಕ್ಕೆ ರಕ್ಷಾ ಹೇತು ಸಮಸ್ತ ವ್ರತೋ ಕಾಲನ ಕ ಬ್ರಹ್ಮ ಒಂದೇ ಒಂದು ವ್ರತದ ರಕ್ಷಣೆ ಮಾಡೋದಕ್ಕೋಸ್ಕರ ನಾವೀಗೇನು ವ್ರತಗಳ ನಿಯಮಗಳ ಪಾಲನೆ ಮಾಡ್ತೀವಲ್ಲ ಇದೆಲ್ಲ ಮಾಡ್ತಾ ಇರೋದು ಒಂದೇ ಒಂದು ವ್ರತದ ರಕ್ಷಣೆ ಮಾಡೋದಕ್ಕೋಸ್ಕರ ಯಾವುದದು ಬ್ರಹ್ಮಚಾರ್ಯ ವ್ರತದ ರಕ್ಷಣೆ ಮಾಡೋದಕ್ಕೋಸ್ಕರ ಹ್ಮ್ ಅನೇಕ ಅನೇಕ ಪುರುಷ ಅನೇಕ ಅನೇಕ ಪುರುಷೋನೇ ಇಸ್ ವ್ರತ ಕೋ ಧಾರಣ ಕಿಯ ಸಮಸ್ತ ಶಕ್ತಿಯೊ ಸಮೂಹ ಸಮಸ್ತ ಶಕ್ತಿಗಳ ಸಮೂಹ ಯಾವುದಿದೆ ಅಂತಂದ್ರೆ ಅದು ಬ್ರಹ್ಮಚಾರ್ಯ ವ್ರತ ಇದೆ ಅಂತ ಹೇಳ್ತಾರ ಬ್ರಹ್ಮಚಾರ್ಯ ವ್ರತ ಸಬ್ಸೆ ಕಠಿಣ ವ್ರತ ಹೇ ಪರಂತು ಸಮಸ್ತ ಸುಖೋಕಿ ಖಾನ್ವಿ ಹೇ ಅದ್ರೆ ಸಮಸ್ತ ಸುಖಗಳನ್ನ ಕೊಡುವಂತ ಒಂದು ಖಾನ ಖಾನ್ ಅಂದ್ರೆ ಏನು ಗೊತ್ತಿತ್ತಿಲ್ಲ ಏನ ಖಾನ್ ಅಂದ್ರೆ ಏನು ಭಂಡಾರ್ ಖಜಾನಾ ಅಂತ ಹೇಳ್ತೀವಿ ನೋಡ್ರಿ ಸಮಸ್ತ ಸುಖಗಳನ್ನ ಕೊಡುವಂತ ಒಂದು ಭಂಡಾರ ಯಾವುದಿದೆ ಅಂತ ಹೇಳಿದ್ರು ಅದು ಬ್ರಹ್ಮಚಾರ್ಯ ವ್ರತ ಇದೆ ಅಂತ ತಿಳ್ಕೊಳ್ಬೇಕು ಈಸ ವ್ರತಕ್ಕೆ ಘಾತ ಸೇ ಬ್ರಹ್ಮಕಾ ಘಾತ ಹೋತಾಹೇ ಚಾರಿತ್ರಕ ನಾಶ ಹೇ ಈ ವ್ರತ ಈ ವ್ರತದ ಘಾತಾಗಿ ಆಗಿ ಬಿಟ್ರಂದ್ರೆ ನಿಮ್ಮ ಬ್ರಹ್ಮ ಬ್ರಹ್ಮ ಅಂದ್ರೆ ಆತ್ಮ ಈ ಆತ್ಮದಾನೇ ಘಾತ ಮಾಡಿದೀವಿ ನಾವು ಅದ್ರ ಜೊತೆಗೆ ಚಾರಿತ್ರ ಕೂಡ ನಾಶ ಆಗಿಬಿಡ್ತು ನಿಮ್ಮದು ಅಂತ ಹೇಳ್ತಾರೆ ಇಲ್ಲಿ ಇಸ್ಲಿಯೇ ಗುರುಕುಲ ವ್ರತೋಂಕಿ ರಕ್ಷಾ ಕೆಲಿಯೇ ಸಬ್ಸೆ ಅಚ್ಚಾ ಸ್ಥಾನ ಹೇ ನಿಮ್ಮ ವ್ರತಗಳ ರಕ್ಷಣೆ ಮಾಡಿಕೊಳ್ಬೇಕಾಗಿತ್ತಂದ್ರ ಒಂದೇ ಒಂದು ಸ್ಥಾನ ನಿಮ್ಮ ಅದೇ ಯಾವುದಂತಂದ್ರೆ ಅದು ಗುರುಕುಲ ಗುರುಕುಲದಿಂದನೇ ನಿಮ್ಮ ವ್ರತಗಳ ರಕ್ಷಣೆ ಆಗುತ್ತದೆ ಒಬ್ಬೊಬ್ಬರು ತಿರುಗಡ್ರೆ ಅಲ್ಲಿಲೇ ಹೋಗಿ ಕೂತ್ಕೊಂಡ್ರಿ ನಿಮ್ಮ ರಕ್ಷಣೆ ಸಾಧ್ಯ ಇಲ್ಲ ನಿರ್ದೋಷ ವ್ರತ ಪಾಲನೆ ಹೇತು ಗುರುಕುಲ ಉತ್ತಮ ಪವಿತ್ರ ಅವರ್ ಶುದ್ಧ ಸ್ಥಾನ ಹೇ ನಿರ್ದೋಷವಾಗಿ ವ್ರತ ಪಾಲನೆ ಮಾಡಬೇಕಾದ್ರೆ ಗುರುಕುಲ ಉತ್ತಮವಾದ ಸ್ಥಾನ ಇದೆ ಮತ್ತು ಪವಿತ್ರ ಮತ್ತು ಶುದ್ಧವಾದ ಸ್ಥಾನ ಇದೆ ಅಂತ ಹೇಳ್ತಾರೆ ಅಲ್ಲಿ ಗುರುಕುಲ ಇದು ಒಂದೇ ಒಂದು ಸ್ಥಾನ ಬಂದ ಮೋಕ್ಷಕೋ ಜಾನೇವಾಲಾ ಬಂಧ ಮೋಕ್ಷ ಕೋ ಮುನಿ ಅತಿ ಪ್ಯಾರಾ ಬಂಧನೆ ಪ್ರಿಯ ಲಗ್ತಾ ಹೇಳ್ತಾ ಬಂಧ ಮತ್ತು ಮೋಕ್ಷ ತಿಳ್ಕೊಳ್ಳೋ ಅಂತ ಒಬ್ಬ ಮುನಿನೇ ನೇ ಎಲ್ಲರಿಗೂ ಒಳ್ಳೆಯವರು ಕಾಣಿಸ್ತಾರ ಕ್ಯೋಕೆ ಕರ್ಮ ಬಂಧ ಕಿ ವ್ಯವಸ್ಥಾ ಕೋ ಅಚ್ಚಿ ತರಹಸೆ ಜನತಾ ಹೇ ಸಾಧಾನಿ ಪೂರ್ವ ವ್ರತೋ ಯಾಕಪ್ಪ ಅಂತಂದ್ರ ಬಂಧದ ವ್ಯವಸ್ಥೆ ಅದನ್ನು ತಿಳ್ಕೊಳ್ಳದೆ ನನಗೆ ಕರ್ಮದ ಬಂಧ ಆಗಿದೆ ಕರ್ಮದ ಬಂಧ ಆಗ್ತಾ ಇದೆ ಆ ಬಂಧದ ವ್ಯವಸ್ಥೆ ತಿಳ್ಕೊಳ್ಳದಿದ್ರೆ ಮೋಕ್ಷದ ವ್ಯವಸ್ಥೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಸೂತ್ರದಲ್ಲಿ ಉದಾಹರಣೆ ಕೊಟ್ಟರು ಒಂದು ತತ್ವಾರ್ಥ ಸೂತ್ರದಲ್ಲಿ ಉದಾಹರಣೆ ಕೊಟ್ಟರು ದೋಣಿ ಇದೆ ದೋಣಿಗೆ ಒಂದು ಛಿದ್ರ ಬಿದಿದೆ ದೋಣಿಯಲ್ಲಿ ಒಬ್ಬ ನಾವಿಕ ಇದಾನ ನಾವಲ್ಲಿ ಬಂದು ಬರ್ತಾ ಇರುವಂತ ನೀರನ್ನು ಹೊರಗಡೆ ಹಾಕ್ತಾ ಇದಾನ ನೀರನ್ನು ಏನ್ ಮಾಡ್ತಾ ಅವನು ಹೊರಗಡೆ ಹಾಕ್ತಾ ನಾವಿಕ ನೀರನ್ನು ಹೊರಗಡೆ ಹಾಕ್ತಾ ನೀರನ್ನು ಹೊರಗಡೆ ಹಾಕ್ತಾ ನೀರನ್ನು ಹೊರಗಡೆ ಹಾಕ್ತಾ ಇದನ್ನ ದೋಣಿ ಸ್ವಚ್ಛ ಆಗೋದೆ ಯಾವಾಗ ಆಗೋದೇ ಇಲ್ಲ ಯಾಕಂದ್ರೆ ನೀರು ಎಲ್ಲಿಂದ ಬರ್ತಾ ಇದೆ ಅದನ್ನ ಅವನು ಮುಚ್ಚದಿದ್ರೆ ಅದನ್ನ ನಿಲ್ಲಿಸದಿದ್ರೆ ನೀರು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನಿಲ್ಲ ಹಾಗೆ ನಾವು ಮಾಡ್ತಾ ಇರೋಂತ ಪ್ರತಿಯೊಂದು ಪಾಪ ಪುಣ್ಯದ ಕ್ರಿಯೆಗಳನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋಂಥ ವ್ಯವಸ್ಥೆದ ಬಗ್ಗೆ ಜ್ಞಾನ ಇಲ್ಲಾಗಿತ್ತು ಅಂದ್ರೆ ನಿರ್ಜರ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಮೋಕ್ಷ ಸಿಗಲಿಕ್ಕೂ ಸಾಧ್ಯ ಜರ್ಮ ಕಾ ಬ ನ ಹೋ ಜತ್ಮ ಆತ್ಮ ಪ್ರದೇಶೋ ಕಾ ಕರ್ಮ ಪ್ರದೇಶೋ ಕಾ ಜಲ ಓರ್ ಕಿ ತರಹ ಏಕ ಹೋಜಾನ ಬಂದ ಹಾಲು ಮತ್ತು ನೀರು ಹೇಗೆ ಬಂದ್ ಆಗತ್ತೆ ಹಾಗೆ ಆತ್ಮ ಪ್ರದೇಶ ಮತ್ತು ಕರ್ಮ ಪ್ರದೇಶ ಇವೆರಡು ಏನಾಗ್ತಾ ಇರ್ತಾವ ಒಂದ್ ಆಗ್ತಾ ಅದಕ್ಕೆ ಬಂಧ ಅಂತ ಹೇಳ್ತಾರ ಬಂದಕ್ಕೆ ಭೇದ ಭೇದ ಹೇ ಬಂಧದಲ್ಲಿ ಕೂಡ ಭೇದಗಳಿದಾವ ದ್ರವ್ಯ ಬಂಧ ಮತ್ತು ಭಾವ ಬಂಧ ಎರಡು ಪ್ರಕಾರದ ಭೇದ ಭಾವ ಬಂಧ ಜಿಸ್ ಚೇತನ್ ಭಾವ ಕರ್ಮ ಬಾಂಧತಾ ಹೇಳ್ತಾ ವಹತೋ ಭಾವ ಬಂದೆ ಯಾವ ಭಾವದಿಂದ ಕರ್ಮಗಳನ್ನು ಕಟ್ಕೊಳ್ತೀರಾ ಅದಕ್ಕೆ ಭಾವ ಬಂದ ಹೇಳ್ತಾರ ಅವ್ರ ದ್ರವ್ಯ ಬಂದ ಕರ್ಮ ತಥಾ ಆತ್ಮಾ ಕೆ ಪರಸ್ಪರ ಪ್ರವೇಶನ್ ಪ್ರವೇಶನ್ ರೂಪ ಅರ್ಥಾತ್ ಕರ್ಮ ಓರ್ ಆತ್ಮಾ ಕೇ ಕಾ ಏಕಾಕಾರ ಹೋನೆ ಪರ ರೂಪ ದೂಸರ ದ್ರವ್ಯ ಬಂದ ಹೇ ಏನು ಹೇಳ್ತಾರಂದ್ರೆ ಕರ್ಮ ಮತ್ತು ಆತ್ಮ ಪ್ರದೇಶ ಆತ್ಮ ಪ್ರದೇಶ ಮತ್ತು ಕರ್ಮ ಪ್ರದೇಶ ಇವೆರಡು ಹಾಲು ನೀರು ತರ ಅಂತಂದ್ರೆ ಅದಕ್ಕೆ ದ್ರವ್ಯ ಬಂದ್ ಅಂತ ಹೇಳ್ತಾರೆ ದ್ರವ್ಯ ಚಾರ್ ಪ್ರಕಾರ ಕಾಬಿ ಕಹ ಗಯ ಹೇ ದ್ರವ್ಯ ಎಷ್ಟು ಪ್ರಕಾರ ಹೇಳಿದರ ನಾಲ್ಕು ಪ್ರಕಾರದ ಕೂಡ ಹೇಳಿದಾರ ಅದು ದ್ರವ್ಯ ಸಂಗ್ರಹದಲ್ಲಿ ಮೂವತ್ತ್ ಮೂರನೇ ನಂಬರ್ ಗಾತೆಯಲ್ಲಿ ಹೇಳಿದಾರ ಆ ಆ ಗಾತೆಯನ್ನು ನಾಳೆ ನೋಡೋಣ ಸಮಯ ಸಿಕ್ಕರೆ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸಾತ್ಮೋಪಲಬ್ಧಿ ಶುಭ ಸೌಖ್ಯ ಸಿದ್ಧಿ ಚಿಂತಾಮನಿಂ ಚಿಂತಿತ ವಸ್ತು ದಾನಿ स्वामन्द्यमानस्य ममस्तु देवि नमो अरिहन्तानं नमो सिद्धान्नं नमो आयुर्यानं नमो उवज्जायानं नमो लोये जेवलो जैबुलो द्वादशाङ्गजिनवाणी माता की